ಮೋದಿ ಅವರ ನೇತೃತ್ವದಲ್ಲಿ ಮುಂದೆ ಸುಭದ್ರ ಭಾರತ ನಿರ್ಮಾಣ ಆಗ್ತದೆ ಅಂತ ಹೇಳುವ ದೃಢ ನಂದು ಮನುಷ್ಯರನ್ನು ಸ್ವತಂತ್ರವಾಗಿ ಬದುಕಲು ರಕ್ಷಣೆ ಕೊಟ್ಟಿದ್ದೆ ಕಾಂಗ್ರೆಸ್ ಸಮಪಾಲು ಸಮಪಾಳ್ವೆ ಅಂತ ಯಾವಾಗ ಮೋದಿ ಹೇಳಿದ್ರು ಅದನ್ನು ಈಗ ಪ್ರಕಟಿಸಿ ತೋರಿಸಿದ್ದಾರೆ ಈ ವರ್ಷದಲ್ಲಿ ಭಾರತ ಏನಂತ ಗೊತ್ತದೆ ಹತ್ತು ವರ್ಷ ನಂತರ ಮೊದಲು ಭಾರತ ದೇಶ ಒಂದು ಹತ್ತು ವರ್ಷ ಬೆಲೆ ಇರಲಿಲ್ಲ ಆ ಮನೆಯವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಸಹಕಾರ ಮಾಡುವ ಒಬ್ಬ ವ್ಯಕ್ತಿ ಇದ್ರೆ ಅದು ನಮ್ಮ ಹೆಮ್ಮೆಯ ಅಭ್ಯರ್ಥಿ ಪದ್ಮರಾಜ್ ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳ್ತೇನೆ ನಮ್ಮ ಭಾರತದ ಎರಡನೇ ಪಿತಾಮಹ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಭವಿಷ್ಯವನ್ನು ಯೋಚನೆ ಮಾಡುವಂತಹ ಪರ್ವಕಾಲ ಇದು ನೋಟ ಓಟ ಹಾಕೋದಿಲ್ಲ ಇದೆಲ್ಲ ಬಹಳ ತಪ್ಪು ಜಾತಿ ಧರ್ಮದ ಹೆಸರಿನಲ್ಲಿ ಆಗುವಂತ ಕಚ್ಚಾಟಗಳು ನಿಲ್ಬೇಕು ಅವರ ಅಭ್ಯರ್ಥಿಯನ್ನು ರಾಮಯ್ಯದದು ಪೂಜಾರಿ ಹೇಗೆ ಹೇಗಂತ ಮೊದಲು ಗಮನಿಸಲಿ ನಮ್ಮ ಏರ್ಪೋರ್ಟ್ ಏನಿದೆ ದಕ್ಷಿಣ ಕನ್ನಡ ಜಿಲ್ಲೆ ಅದು ಕೊಟ್ಟದ್ದು ಕಾಂಗ್ರೆಸ್ ಅಬ್ದುಲ್ ಕಲಾಂ ಮಹಾನ್ ದೇಶಭಕ್ತನನ್ನು ರಾಷ್ಟ್ರಪತಿ ಮಾಡಿದು ನಮ್ಮ ಬಿಜೆಪಿ ನಾವು ಹೇಳುವಂತದ್ದು ಆ ದ್ವೇಷ ಬಿತ್ತುವ ಕೆಲಸ ಆಗಬಾರದು ಅನ್ನೋ ಮಾತನ್ನ ಹೇಳ್ತಾ ಇದ್ದೆ ಗೋಧಿಯನ್ನು ಇವತ್ತು ಮಾರ್ಕೆಟ್ಗೆ ರಿಲೀಸ್ ಮಾಡುವುದಿಲ್ಲ ಅಂತ ಪ್ರಧಾನಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅಮೆರಿಕ ನಡಕ್ತದೆ ನಮಗೆ ಇಲ್ಲಿ ಪದ್ಮರಾಜ ಪೂಜಾರಿ ಬ್ರಿಜೇಶ್ ಚೌಟ್ರ ಅವರ ವಿಚಾರವೇ ಅಲ್ಲ ಹಾಗಾದರೆ ಅವರ ವಿಚಾರವಲ್ಲ ಅಂತ ಹೇಳಿದರೆ ಯಾಕೆ ಬ್ರಿಜೇಶ್ ಚೌಟ್ರಿಗೆ ಓಟ್ ಹಾಕಬೇಕು ಇವರು ಒಂದು ಪ್ರಧಾನಮಂತ್ರಿ ಹೇಳಿಕೆ ಜನ ಇಲ್ಲ ಯಾರು ಗಾಂಧೀಜಿಯವರನ್ನು ಕೊಲ್ತಾರ ಅವರವನ್ನು ಆರಾಧನೆ ಮಾಡುವವರು ನಾವಲ್ಲ ನಾವು ಕೂಡ ದೇಶಭಕ್ತರೆ ಬಾಂಗ್ಲಾಕ್ಕೆ ಜಾಗ ಕೊಟ್ಟರೆ ಅಲ್ಲಿ ತಿನ್ಬೀಗ ಆಗ ಎಲ್ಲಿ ಹೋಯಿತು ದೇಶಭಕ್ತಿ ಚೀನಾ ಒಳಗೆ ಹಾಕುವಾಗ ಇಲ್ಲಿತ್ತು ದೇಶಭಕ್ತಿ ಇಲ್ಲಿತ್ತು ಬಾಂಬೆಯಲ್ಲಿ ನೂರ ಇನ್ನೂರು ಹೆಣ ಬೀಳುವಾಗ ಎಲ್ಲಿ ಸತ್ತಿದ್ರು ಸಂವಿಧಾನವನ್ನೇ ವಿರೋಧಿಸುವವರು ಯಾವ ರಾಷ್ಟ್ರೀಯತೆಯನ್ನು ಇಟ್ಕೊಳ್ತಾರೆ ಅವರು ಸಂವಿಧಾನ ಹೈಯೆಸ್ಟ್ ಬದಲಾವಣೆ ಮಾಡಿದ್ದಾರೆ ಎಂಬತ್ತು ಜಿಲ್ಲರ ಅವರು ಮಾಡಿದ್ದಾರೆ ನಮ್ಮ ಮೊದಲ ಆದ್ಯತೆ ಯುವಕರಿಗೆ ಉದ್ಯೋಗ ನೀರಿನ ವ್ಯವಸ್ಥೆಯನ್ನು ಸರಿ ಮಾಡಲಿ ಏನು ನೌಕರಿ ಇಲ್ಲ ಅಂತ ಹೇಳಿ ಮೇಕ್ ಇನ್ ಇಂಡಿಯಾ ಬಂತು ಎಷ್ಟು ಕಂಪನಿಗಳು ಫಾರ್ ಏನು ನಾವು ಒಂದಾಗಿ ಒಟ್ಟಾಗಿ ಹೋಗುವಂತಲ್ಲ ನಾವು ವಿಭಜನೆ ಮಾಡಿ ಕೂಡಿದಷ್ಟು ನಾವು ಅಧಿಕಾರವನ್ನು ಮಾಡಿದ್ವಿ ಇದು ಒಳ್ಳೆಯದಲ್ಲ ಏನು ಸಂಸ್ಕೃತಿ ನಲವತ್ತೇಳರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಏನು ಸಂಸ್ಕೃತಿ ಉಳಿಯಿತು ಸಾವಿರ ಸಾವಿರ ನಮ್ಮ ಯೋಧರನ್ನು ಹತ್ಯೆ ಮಾಡುವಾಗ ಅವರು ನಮ್ಮ ಪ್ರೇಮಿಗಳು ಅವರ ನಮ್ಮ ಬಂಧುಗಳು ಅವರವರ ನೆರೆ ಕರೆ ಏನಿದು ವೀಕ್ಷಕರ ನಮಸ್ಕಾರ ಸಮರ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ಒಂದು ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಗ್ರಾಮ ಗ್ರಾಮಗಳಿಗೆ ಹೋಗಿ ಆ ಭಾಗದ ಮತದಾರರು ಪಕ್ಷಗಳ ಕಾರ್ಯಕರ್ತರು ಸಾಮಾಜಿಕ ಕಾರ್ಯಕರ್ತರು ಸಂಘ ಸಂಸ್ಥೆಗಳ ಪ್ರಮುಖರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದೇವೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿರುವಂಥ ನಿರೀಕ್ಷೆಗಳೇನು ಮುಂದಕ್ಕೆ ಆಗಬೇಕಾಗಿರುವಂಥ ಕೆಲಸಗಳೇನು ಈವರೆಗೆ ಏನಾಗಿದೆ ನಮ್ಮ ನಮ್ಮ ಗ್ರಾಮಗಳು ಅಥವಾ ಸ್ಥಳೀಯ ಮಟ್ಟದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅನ್ನುವಂಥದ್ದನ್ನು ಚುನಾವಣೆಗೆ ನಿಂತಿರುವಂಥ ಅಭ್ಯರ್ಥಿಗಳ ಗಮನಕ್ಕೆ ತರುವಂತ ನಡೀತಾ ಇರುವಂತಹ ಪ್ರಯತ್ನ ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ಇರುವಂತಹ ಜಾಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪಾಣಜೆ ಗ್ರಾಮದ ಆರ್ಲಪ್ಪದವು ಜಂಕ್ಷನ್ನಲ್ಲಿದ್ದೇನೆ ಇಲ್ಲಿ ನಮ್ಮ ಜೊತೆಗೆ ಪಾಣಜೆ ಗ್ರಾಮದ ಪ್ರಮುಖರ ಜೊತೆಗೆ ನಿಡ್ಪಳ್ಳಿಯ ಪ್ರಮುಖರು ಕೂಡ ಇದ್ದಾರೆ ಸೊ ಎಲ್ಲರ ಒಂದು ಅಭಿಪ್ರಾಯಗಳನ್ನು ಕೂಡ ನಾವು ಕೇಳಬೇಕು ಚುನಾವಣೆ ಬಂದಿದೆ ಹೇಗೆ ಅನ್ನಿಸ್ತಾ ಇದೆ ಏನಾಗಬಹುದು ಅದರ ಜೊತೆಗೆ ನಿರೀಕ್ಷೆಗಳು ಏನೆಲ್ಲ ಇದೆ ಗೆದ್ದು ಬರುವಂತಹ ಅಭ್ಯರ್ಥಿಗಳಿಂದ ಏನೆಲ್ಲಾಗಿದೆ ಆಗಬೇಕು ಎಲ್ಲವನ್ನು ಕೂಡ ಕೇಳಿಕೊಂಡು ಹೋಗೋಣ ಅನ್ನುವಂಥ ಹೇಳ್ತಾ ಮೊದಲಿಗೆ ನನ್ನ ಪ್ರಮುಖರಿಂದ ಆರಂಭಿಕ ಹಂತದ ಅಭಿಪ್ರಾಯವನ್ನು ಮೊದಲಿಗೆ ಸಂಗ್ರಹಿಸುವಂತ ಒಂದು ಕೆಲಸವನ್ನ ಆರಂಭ ಮಾಡ್ತಾ ಇದ್ದೇನೆ ಹಾಂ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನಾನು ವೆಂಕಟವಣ ಬರ್ಕರ್ ಅಂತ ನಿಟ್ಪಳ್ಳಿ ಪಂಚಾಯತ್ ಅಧ್ಯಕ್ಷ ಓಕೆ ಏನಾಗ್ಬೋದು ಸರ್ ಏನು ಹೇಳ್ತೀರಿ ಚುನಾವಣೆ ಬಗ್ಗೆ ಸಲ ಚುನಾವಣೆ ಬಗ್ಗೆ ಹೇಳಲಿಕ್ಕೆ ಏನಿಲ್ಲ ನಾವು ಬಿ ಜೆ ಪಿಯವರು ನಾನ್ನೂರು ಪ್ಲಸ್ ಸೀಟಿಗೆ ಹೋಗ್ತಾ ಇದ್ದೇವೆ ಅದರಲ್ಲಿ ಏನು ನಮಗೆ ಸಂಶಯ ಇಲ್ಲ ಓಕೆ ಈಗ ನಿಮ್ಮ ನಿರೀಕ್ಷೆಗಳೇನು ಅಂದರೆ ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಯಾವುದು ನಿಮಗೆ ಪ್ಲಸ್ ಆಗ್ಬೋದು ಅಂತ ನಿಮ್ಮ ಇವಾಗ ಮೋದಿಯವರು ಮೋದಿಯವರು ಯಾವಾಗ ಪ್ರಧಾನಿಯಾಗಿದ್ದಾರೆ ನಾವು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವಂಥ ಅಗತ್ಯವೇ ಇಲ್ಲ ಯಾಕಂದರೆ ನಿರೀಕ್ಷೆಗೆ ಮೀರಿ ಕೆಲಸಗಳನ್ನು ಮಾಡಿದ್ದಾರೆ ಅದು ಎಲ್ಲರಿಗೂ ಗೊತ್ತು ಯಾಕಂದರೆ ಇವಾಗ ಮೋದಿಯವರು ಇಡೀ ಪ್ರಪಂಚದಲ್ಲೇ ಏನು ಅಂತ ಗೊತ್ತು ಆದ ಕಾರಣ ನಿರೀಕ್ಷೆಗಳು ಹಲವಿರ್ತದೆ ಆದರೂ ಕೂಡ ಮೋದಿಯವರ ನೇತೃತ್ವದಲ್ಲಿ ಮುಂದೆ ಸುಭದ್ರ ಭಾರತ ನಿರ್ಮಾಣ ಆಗ್ತದೆ ಅಂತ ಹೇಳುವ ದೃಢ ವಿಶ್ವಾಸ ಓಕೆ ಧನ್ಯವಾದಗಳು ಮತ್ತೆ ಬರ್ತೇನೆ ನಮಸ್ತೆ ನಮಸ್ತೆ ನನ್ನ ಹೆಸರು ಮೈಮುಲಕ್ ಮೆಹರ್ ಅಂತ ಹೇಳಿ ನಾನು ಪಾಣಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಓಕೆ ಏನು ಹೇಳ್ತೀರಿ ಚುನಾವಣೆ ಬಂದಿದೆ ಈ ಸಂದರ್ಭದಲ್ಲಿ ಏನು ನಿಮ್ಮ ಅಭಿಪ್ರಾಯವನ್ನು ಕೊಡೋದಕ್ಕೆ ಬಯಸ್ತೀರಿ ಅಂತ ನಮ್ಮ ಅಭಿಪ್ರಾಯ ಅಂದರೆ ನಮ್ಮದು ಈ ಸಲ ನಮ್ಮ ಇದು ರಾಜ್ಯ ಸರ್ಕಾರದ್ದು ನಮ್ಮ ಐದು ಗ್ಯಾರಂಟಿಗಳು ಉಂಟು ಅದರಲ್ಲಿ ನಮಗೆ ಬಹಳ ನಮ್ಮ ಕಾಂಗ್ರೆಸ್ ಸರ್ಕಾರದ್ದು ನಮ್ಮ ಐದು ಗ್ಯಾರಂಟಿ ಇದೆ ಆ ಗ್ಯಾರಂಟಿ ನಾವು ಈಗ ಇದು ಮಾಡ್ತಾ ಇದ್ದೇವೆ ಆ ಗ್ಯಾರಂಟಿ ಆ ಗ್ಯಾರಂಟಿಯಲ್ಲಿ ನಮಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತದೆ ಅಂತ ನಮಗೆ ಇದೆ ವಿಶ್ವಾಸ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥದ್ದು ನಮ್ಮ ಮಾತು ಗ್ಯಾರಂಟಿ ಯೋಜನೆಗಳು ವರದಾನ ಆಗ್ತದೆ ವರದಾನದ ನಾವು ಇದು ಮಾಡಿಕೊಂಡು ಬಂದಿದ್ದೇವೆ ನಾನು ಶ್ರೀ ಅಂತ ನೆಡ್ಪಲ್ಲಿ ಪಂಚಾಯತ್ ಮೆಂಬರ್ ನಾನು ನಾವು ನಮ್ಮ ಕಾಂಗ್ರೆಸ್ ಪಕ್ಷವೇ ದಕ್ಷಿಣ ಕನ್ನಡದಲ್ಲಿ ಬರ್ತದೆ ಯಾಕೆಂದರೆ ಸ್ವಾತಂತ್ರ್ಯ ನಂತರ ಸಿಕ್ಕಿದ ನಂತರ ಕಾಂಗ್ರೆಸ್ ಮಾಡಿದ ಕಾರ್ಯಕ್ರಮಗಳು ಹುಲುವಾಣೆ ಒಡೆಯ ದರಖಾಸು ಅಕ್ರಮ ಸಕ್ರಮ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಮನುಷ್ಯರನ್ನು ಸ್ವತಂತ್ರವಾಗಿ ಬದುಕಲು ರಕ್ಷಣೆ ಕೊಟ್ಟಿದ್ದೆ ಕಾಂಗ್ರೆಸ್ ಹೇಳಲಿಕ್ಕೆ ನಾನು ಬಯಸ್ತೇನೆ ನಮಸ್ತೆ ನಾನು ಡಾಕ್ಟರ್ ಹಾಜಿ ಎಸ್ ಅಬೂಬಕರ ಅಲಪದು ನಾನೊಬ್ಬ ಕಾರ್ಯಕರ್ತನಾಗಿದ್ದೇನೆ ಈಗ ನನ್ನ ಅಭಿಪ್ರಾಯ ಪ್ರಕಾರ ಪದ್ಮರಾಜರವರು ಒಳ್ಳೆಯ ಬಹುಮತದಿಂದ ಗೆಲ್ತಾರೆ ಅಂತ ಹೇಳುವಂಥ ವಿಶ್ವಾಸ ನಮಗೆಲ್ಲರಿಗಿದೆ ಕಾರಣ ನಮ್ಮ ಇಲ್ಲಿಯ ಕರ್ನಾಟಕ ರಸ್ತೆ ಸರ್ಕಾರದ ಐದು ಗ್ಯಾರಂಟಿಗಳು ಅದು ಅದೆಲ್ಲವೂ ಪ್ರತಿಯೊಂದು ಮನೆಗಳಿಗೂ ತಲುಪಿದಂಥ ಒಂದು ಗ್ಯಾರಂಟಿಗಳು ಅದು ನಮಗೆ ಮನ್ನ ಈ ಒಂದು ಗೆಲ್ಲಿಕೆ ಮನ್ನಣೆಯನ್ನು ಸಿಗ್ತದೆ ಅಂತ ಹೇಳೋದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಆಯಿತು ಸೊ ಕಾಂಗ್ರೆಸ್ ಅಭ್ಯರ್ಥಿಗೆ ಖಂಡಿತವಾಗಿ ಖಂಡಿತವಾಗಿ ಒಳ್ಳೆಯ ಅವಕಾಶಗಳು ಬಂದೇ ಬಂದು ಬರ್ತದೆ ಅಂತ ಹೇಳುವಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಎಸ್ ಧನ್ಯವಾದಗಳು ಸರ್ ನಮಸ್ತೆ ನಮಸ್ತೆ ರವೀಂದ್ರ ಭಂಡಾರಿ ಅಂತ ನಾನು ಸಿ ಎ ಬ್ಯಾಂಕಿನ ನಿರ್ದೇಶಕ ಮತ್ತು ಪಾಣಗೆಯ ಬಿ ಜೆ ಪಿಯ ಪ್ರಭಾರಿಯಾಗಿದ್ದೇನೆ ಎಸ್ ಎರಡು ಸಾವಿರದ ಎರಡು ಸಾವಿರದ ಹದಿನಾಲ್ಕರಿಂದ ಸನ್ಮಾನ್ಯ ಮೋದಿಜಿ ಅಧಿಕಾರ ವಹಿಸಿಕೊಂಡ ಮೇಲೆ ಆಶ್ವಾಸನೆ ಏನಂತ ಜನರಿಗೆ ಗೊತ್ತಾಗಿದೆ ಯಾವಾಗ ಆಶ್ವಾಸನೆ ಕೊಟ್ಟಿದ್ದಾರೋ ಆ ಆಶ್ವಾಸನೆಯನ್ನು ನೂರಕ್ಕೆ ನೂರು ಆಶ್ವಾಸನೆಯನ್ನು ತುಂಬಿಸಿದಂತ ನಮ್ಮ ಭಾರತ ಪ್ರಧಾನಿಗಳು ಯಾಕಂದರೆ ಮುಂದಿನ ಎಪ್ಪತ್ತೈದನೇ ವಿಧಿಯನ್ನು ಹಿಡಿಬೋದು ಜಮ್ಮು ಕಾಶ್ಮೀರದ ವಿಷಯಗಳನ್ನು ಹಿಡಿಬೋದು ಅಯೋಧ್ಯೆ ವಿಷಯನ ಇರ್ಬೋದು ಸಮಪಾಲು ಸಮಪಾಳ್ವೆ ಅಂತ ಯಾವಾಗ ಮೋದಿ ಹೇಳಿದರೂ ಅದನ್ನು ಈಗ ಪ್ರಕಟಿಸಿ ತೋರಿಸಿದ್ದಾರೆ ಸಾಮಾನ್ಯ ಜನಗಳು ಅರ್ಥ ಮಾಡಿಕೊಳ್ಳುವಂಥ ಜ್ಞಾನವಂತರು ಪ್ರಜ್ಞಾವಂತರು ಇರುವಂಥ ಈ ದರ್ಶನ ಕಣ್ಣದಲ್ಲಿ ಖಂಡಿತವಾಗಿ ಈ ಒಬ್ಬ ಸೈನಿಕ ಬ್ರಿಜೇಶ್ ಚೌಟ ಅವರು ಒಂದು ನಾಲ್ಕು ಲಕ್ಷದ ಹತ್ತಿರ ಗೆದ್ದೆ ಬರ್ತಾರೆ ಖಂಡಿತವಾಗಿ ಸ್ವಾಭಿಮಾನಂದ ಹೇಳ್ತಾ ಇದ್ದೇನೆ ಸಮಾಜಕ್ಕೋಸ್ಕರ ದೇಶಕ್ಕೋಸ್ಕರ ಯಾರು ಬದುಕ್ತಾರೋ ದೇಶ ಪ್ರೇಮಿಗಳಾಗಿ ಯಾರು ಬದುಕ್ತಾರೋ ಖಂಡಿತವಾಗಿ ಅವರು ಗೆದ್ದೆ ಗೆಲ್ಲಿಸ್ತಾರೆ ಯಾಕಂತ ಹೇಳ್ತಾರೆ ಯಾರು ವಿರುದ್ಧ ನಿಂತವರು ದೇಶದ್ರೋಹಿಗಳಂತ ಹೇಳ್ತಾ ಇಲ್ಲ ಆದರೆ ಯಾರು ಸಮಾಜಕ್ಕಾಗಿ ಸಮಾಜಕ್ಕಾಗಿ ತನ್ನ ಅರ್ಪಣೆ ಮಾಡ್ತಿದ್ದಾನೋ ಒಬ್ಬ ಸೈನಿಕನಾಗಿ ಬಂದು ತನ್ನ ಸಮಾಜಕ್ಕಾಗಿ ಅಭ್ಯರ್ಥಿಯಾಗಿ ನಿಂತಿದ್ದಾನೋ ಅಂತ ಬ್ರಿಜೇಶ್ ಸೌಟರು ಖಂಡಿತವಾಗಿ ಗೆದ್ದೆ ಗೆಲ್ತಾರೆ ಎಂದು ನನ್ನ ಅಭಿಪ್ರಾಯ ಯಾಕೆಂದರೆ ಇನ್ನೂ ಅನೇಕ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಲಿದೆ ಏನು ಬೇಡ ಎರಡು ಸಾವಿರದ ಹದಿನೈದರಲ್ಲಿ ನಾವು ನೋಡ್ಬೋದು ನಮ್ಮ ಈ ರೋಡುಗಳನ್ನೇ ನೋಡ್ಬೋದು ಅಥವಾ ಕೆಲವು ಅಭಿವೃದ್ಧಿ ಕಾರ್ಯಗಳನ್ನೇ ಖಂಡಿತವಾಗಿ ನಾವು ಗಮನಿಸಿದರೆ ಮೋದಿ ಏನು ಎಂತ ನಾವು ಹೇಳಬೇಕಂತಿಲ್ಲ ಇಡೀ ಪ್ರಪಂಚವೇ ಹೇಳ್ತಾ ಇದೆ ಪ್ರಪಂಚದ ಕೆಲ ಕೆಲ ದೇಶಗಳು ಮೋದಿಯನ್ನು ವಿರೋಧಿಸಿದ್ದರು ಯಾಕೆ ಅಂತ ನಮ್ಮ ಈ ಭಾರತ ಜನಗಳು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ನಾವು ಸಮಬಾಳುವೆಯಿಂದ ಬಾಳ್ಬೋದು ಈ ದೇಶದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಬಾಳ್ಬೋದು ಯಾಕಂದರೆ ಈ ಮನುಷ್ಯರು ಅರ್ಥ ಮಾಡಿಕೊಳ್ಳುವುದರಲ್ಲಿ ಅಂತ ಕಾಣ್ತಾ ಇದೆ ನನಗೆ ಅಷ್ಟೇ ಓಕೆ ಮತ್ತೆ ಬರ್ತೇನೆ ನಮಸ್ತೆ ಸರ್ ನಮಸ್ತೆ ನಾನು ಗಣಪತಿ ಬೆಲೆ ಅಂತೇಳಿ ನಾನು ಎರಡನೇ ವಾರ್ಡ್ನ ಬೂತ್ ಅಧ್ಯಕ್ಷನಾಗಿದ್ದೇನೆ ಸರ್ ನಮಗೀಗ ಅಲ್ಲಿ ಹೇಳಲಿಕ್ಕೆ ನಮಗೆಲ್ಲ ನಾವರ್ಕ ಮೇಲೆ ಬರ್ತಾ ನಮಗೆ ವಿಶ್ವಾಸವಿದೆ ಮತ್ತು ಮೋದಿಯ ಕಾರ್ಯಕ್ರಮ ಈಗ ಹತ್ತು ವರ್ಷದಲ್ಲಿ ಭಾರತ ಏನು ಅಂತ ಗೊತ್ತದೆ ಹತ್ತು ವರ್ಷ ನಂತರ ಮೊದಲು ಭಾರತ ದೇಶ ಒಂದು ಹತ್ತು ವರ್ಷ ಬೆಲೆ ಇರಲಿಲ್ಲ ಹತ್ತು ವರ್ಷದಲ್ಲಿ ಭಾರತ ಏನು ಅಂತಲ್ಲಿ ಎಲ್ಲ ವಿಶ್ವಕ್ಕೂ ಗೊತ್ತಾಗಿದೆ ಅದು ಇನ್ನೂ ಕೆಲವು ಜನಗಳಿಗೆ ಗೊತ್ತಾಗಲಿಲ್ಲ ಅಂತ ತುಂಬ ಬೇಸರ ಆಗ್ತಾ ಉಂಟು ಯೋಜನೆಗಳೆಲ್ಲ ಸ್ವೀಕರಿಸ್ತಾ ಇದ್ದಾರೆ ಅದನ್ನು ಉಪಯೋಗಿಸಿಕೊಂಡು ಅವರನ್ನು ಬಯ್ಯೋದು ಅದು ಬೇಸರ ಆಗ್ತಾ ಉಂಟು ಅದು ನಮಗೆ ನೂರರಲ್ಲಿ ನೂರು ಇದೆ ನಾವು ರೂರಕ್ಕಿಂತ ಪ್ಲಸ್ ಅದಕ್ಕೆ ನಮಗೆ ಯಾವುದೇ ಇದಿಲ್ಲ ಯಾರು ಎಲ್ಲುವುದು ಇಷ್ಟ ನಾವು ರಾ ಪ್ಲಸ್ ಯಾರು ಅಭ್ಯರ್ಥಿ ವಿಷಯ ನಮಗೆ ಅಗತ್ಯ ಇಲ್ಲ ಭಾರತ ದೇಶದಲ್ಲಿ ನಾವು ಪ್ಲಸ್ ಓಕೆ ಹೋಗಿ ಲಕ್ಷ ಅದು ಎರಡರಲ್ಲಿ ಒಂದೊಂದು ಎಕ್ಕುವುದಿಲ್ಲ ನಾವು ನಾವು ಪ್ಲಸ್ ಭಾರತವೇ ನಮಗೆ ಬೇಕಾದ ಭಾರತ ರಕ್ಷಣಿಸಿದ್ರೆ ಎಲ್ಲವೂ ರಕ್ಷಣೆ ಆಗ್ತದೆ ವೈಯಕ್ತಿಕ ವಿಷಯ ನಮಗೆ ಬೇಡ ಸರಿ ಸರಿ ನಮಸ್ತೆ ರಕ್ಷಿತ್ರಿ ಓಕೆ ಏನು ಹೇಳ್ತೀರಿ ಯುವ ಈ ಸತಿ ಬ್ರಿಜೇಶ್ ಚೌಟಾ ನಾಲ್ಕು ಲಕ್ಷ ಅಂತರದಿಂದ ಗೆದ್ದು ಬರ್ತಾರೆ ಅಂತ ನನ್ನೊಂದು ಆಶೆ ಯಾವುದು ಪ್ಲಸ್ ಆಗ್ಬೋದು ಪ್ಲಸ್ ಮೋದಿ ಮಾಡಿರುವಂಥ ಎಲ್ಲ ಕೆಲಸಗಳು ಮೋದಿ ಯಾವುದೇ ಒಂದು ಭ್ರಷ್ಟಾಚಾರ ಮಾಡದೆ ಒಳ್ಳೆಯ ಸರ್ಕಾರವನ್ನು ನಡೆಸಿಕೊಂಡು ಈ ಹತ್ತು ವರ್ಷದಿಂದ ಬಂದಿದ್ದಾರೆ ಅದೆಲ್ಲ ಈ ಮಾತ್ರದಲ್ಲಿ ಪ್ಲಸ್ ಆಗ್ಬೋದು ಅಂತ ನನ್ನೊಂದು ಆಶೆ ಓಕೆ ಓಕೆ ಮತ್ತೆ ಬರ್ತೇನೆ ನಿಮ್ಮ ಬಳಿ ಈಗ ಜನ ಸೇರಿಕೊಂಡಿದ್ದಾರೆ ಅವ್ರ ಜೊತೆಗೆ ಮಾತನಾಡಿಕೊಳ್ಳೋಣ ನಮಸ್ತೆ ನಮಸ್ತೆ ನನ್ನ ಹೆಸರು ಪ್ರಸಾದ್ ಪಾಣಾಜ ಓಕೆ ಚುನಾವಣೆ ಬಂದಿದೆ ಏನು ಹೇಳ್ತೀನಿ ಅಂತ ಖಂಡಿತವಾಗಿಯೂ ಈ ಬಾರಿ ಒಂದು ನಮ್ಮ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕಾಂಗ್ರೆಸ್ಸಿಗೆ ಅದರಲ್ಲಿ ವಿಶೇಷವಾಗಿ ನಮ್ಮ ಅಭ್ಯರ್ಥಿ ಪದ್ಮರಾಜರವರಿಗೆ ಒಂದು ಪೂರಕವಾದ ವಾತಾವರಣ ಈ ಸಲ ಗೆಲುವಿಗೆ ಬೇಕಾದ ಎಲ್ಲ ವಾತಾವರಣ ಇದೆ ಅಂತ ಹೇಳ್ತೇನೆ ಓಕೆ ಅಂದರೆ ಯಾವುದು ನಿಮಗೆ ಅವಕಾಶ ಆಗ್ತಾ ಇದೆ ಅಂದರೆ ಯಾವುದು ಪ್ಲಸ್ ಆಗ್ತಾ ಇದೆ ನಿಮಗೆ ನಮಗೆ ಎಲ್ಲ ವಿಚಾರವು ಅವಕಾಶವನ್ನು ನಾವು ಈಗ ಅಭ್ಯರ್ಥಿಯನ್ನೇ ತೆಗೆದುಕೊಂಡ್ರೆ ಕಾಂಗ್ರೆಸ್ಸಿನ ಸಾಧನೆಯನ್ನು ಹೇಳಲಿಕ್ಕೆ ಹೋದರೆ ಅದು ಭಾಳಷ್ಟಿದೆ ಇವತ್ತು ಉಳುವವನೇ ಹೊಲದಡೆಯಿಂದ ಹಿಡಿದು ಇಲ್ಲಿ ತನಕ ಈಗ ಮೊನ್ನೆ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರು ಕೊಟ್ಟಂತಹ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಯಾವ ಎಲ್ಲ ಯೋಜನೆಗಳು ಕೂಡ ಅದು ಎಲ್ಲ ಜನರಿಗೆ ಪ್ರಯೋಜನ ಆಗುವಂಥದ್ದು ಅದರ ಜೊತೆಗೆ ನಮ್ಮ ಅಭ್ಯರ್ಥಿ ಪದ್ಮರಾಜರು ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ಹೆಮ್ಮೆ ಆಗ್ತಾಯಿದೆ ಯಾಕೆಂಥೇಳಿದರೆ ಒಂದು ಸಾಮಾಜಿಕ ಹಿನ್ನೆಲೆ ಇದೆ ಅವರಿಗೆ ಶೈಕ್ಷಣಿಕವಾದಂಥ ಅವರ ಕೊಡುಗೆ ಬಹಳಷ್ಟಿದೆ ಇವತ್ತು ನೀವು ಎಲ್ಲಿ ನೋಡಿದರೂ ಕೂಡ ಮೆರಿಟ್ ಆಧಾರದಲ್ಲಿ ಸ್ಕಾಲರ್ಶಿಪ್ಗಳು ಕೊಡುವಂಥ ವ್ಯವಸ್ಥೆಗಳಿವೆ ಆದರೆ ಪದ್ಮರಾಜರು ತಮ್ಮ ಸಂಘಟನೆಯ ಮುಖಾಂತರ ಮೆರಿಟ್ ಅಲ್ಲ ಆ ಮನೆಯವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಸಹಕಾರ ಮಾಡುವ ಒಬ್ಬ ವ್ಯಕ್ತಿ ಇದ್ದರೆ ಅದು ನಮ್ಮ ಹೆಮ್ಮೆಯ ಅಭ್ಯರ್ಥಿ ಪದ್ಮರಾಜ್ ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳ್ತೇನೆ ಇವತ್ತು ಕೊರೋನಾ ಸಂದರ್ಭದಲ್ಲಿ ಇವತ್ತು ಇಡೀ ಜನರಿಗೆ ಅತಿ ಹೆಚ್ಚು ಜನರಿಗೆ ಅನುಕೂಲವಾಗುವಾಗೆ ಕಿಟ್ಟನ್ನು ವಿತರಿಸಿದವರು ಯಾರು ಅಂತ ಕೇಳಿದರೆ ನಮ್ಮ ಹೆಮ್ಮೆಯ ಅಭ್ಯರ್ಥಿ ಪದ್ಮರಾಜರವರು ಇವತ್ತು ನಾವು ಪುತ್ತೂರು ತಾಲೂಕಿನಲ್ಲಿದ್ದು ನಾವು ಇತ್ತೀಚೆಗೆ ಒಂದು ಟಿ ವಿ ಕಾರ್ಯಕ್ರಮದಲ್ಲಿ ಕೊರೋನಾ ಸಂದರ್ಭದಲ್ಲಿ ಬೆಳಕು ಅನ್ನುವಂಥ ಕಾರ್ಯಕ್ರಮ ಮೂಡಿ ಬರ್ತದೆ ಅಲ್ಲಿ ನಮ್ಮ ಪುತ್ತೂರಿನ ಒಂದು ಕುಟುಂಬ ಅಲ್ಲಿ ಹೋಗಿ ಕೂತುಕೊಂಡು ಅಳಲನ್ನು ತೋಡಿಕೊಳ್ಳುವಾಗ ಆ ಟಿ ವಿಯವರು ಯಾರನ್ನು ಸಂಪರ್ಕಿಸ್ತಾರೆ ಅಂತ ಹೇಳಿದರೆ ಪದ್ಮರಾಜ್ರವರನ್ನು ಸಂಪರ್ಕಿಸಿ ಆ ವಿದ್ಯಾಭ್ಯಾಸಕ್ಕೆ ನೆರವನ್ನು ಕೊಡಬೇಕು ಅಂತ ಹೇಳ್ತಾರೆ ಆಗ ಅದಕ್ಕೆ ವಿದ್ಯಾಭ್ಯಾಸದ ನೆರವು ಆ ಮನೆಗೆ ಭೇಟಿಯನ್ನು ನೀಡಿ ಸಹಕಾರವನ್ನು ಕೊಟ್ಟವರು ಅದು ನಮ್ಮ ಪದ್ಮರಾಜ ಆರವರು ಹಾಗೆ ಎಲ್ಲ ರೀತಿಯಲ್ಲೂ ನಮಗೆ ವೈಯಕ್ತಿಕವಾಗಿ ಅತ್ಯಂತ ಹೆಮ್ಮೆ ಇದೆ ನಮ್ಮ ಇವತ್ತು ಅಭ್ಯರ್ಥಿ ಏನಿದ್ದಾರೆ ಪದ್ಮರಾಜು ಕಾಂಗ್ರೆಸ್ ಪಕ್ಷದ ಅವರನ್ನು ನಾವು ಮುಂದೆ ಇಟ್ಟುಕೊಂಡು ಅವರು ನೀಡಿದಂಥ ಸಾಮಾಜಿಕ ಸೇವೆಗಳು ಅವರು ನೀಡಿದಂಥ ಶೈಕ್ಷಣಿಕ ಸೇವೆಗಳು ಅವರು ಆರೋಗ್ಯದ ವಿಚಾರದಲ್ಲಿ ಅವರು ಮಾಡಿದಂಥ ಸಹಕಾರಗಳು ಇವೆಲ್ಲವೂ ಕೂಡ ಇವತ್ತು ನಮಗೆ ಒಂದು ಒಳ್ಳೆಯ ಅಭ್ಯರ್ಥಿ ಸಿಕ್ಕಿದ್ದಾರೆ ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ ಓಕೆ ಸೊ ಅದು ಪ್ಲಸ್ ಆಗಬಹುದು ಅಂತ ಓಕೆ ಇನ್ನೊಬ್ರು ಸೇರಿಕೊಂಡಿದ್ದಾರೆ ಅವರನ್ನು ಕೂಡ ಮಾತನಾಡಿಸೋಣ ಸರ್ ನಮಸ್ತೆ ನಮಸ್ತೆ ನಾರಾಯಣ್ ಪ್ರಕಾಶ್ ಎಸ್ ಏನು ಹೇಳ್ತೀವಿ ಚುನಾವಣೆ ಬಂದಿದೆ ಚುನಾವಣೆ ಬಂದಿದೆ ಆದರೆ ಚುನಾವಣೆ ಬರುವಾಗ ನಾವು ಯೋಚನೆ ಮಾಡಬೇಕು ನಮಗೆ ಐದು ವರ್ಷಕ್ಕೊಂದರೆ ನಮ್ಮ ನಮ್ಮ ಭವಿಷ್ಯವನ್ನು ಯೋಚನೆ ಮಾಡುವಂಥ ಪರ್ವ ಕಾಲ ಇದು ನೋಟ ಓಟ ಹಾಕೋದಿಲ್ಲ ಇದೆಲ್ಲ ಭಾಳ ತಪ್ಪು ನಾವೊಂದು ಪ್ರಬುದ್ಧ ನಾಗರಿಕರು ದಕ್ಷಿಣ ಕನ್ನಡದವರು ಪ್ರಬುದ್ಧರು ಸಾಕ್ಷರರು ಅಂತ ಹೇಳಿಕೊಂಡು ನಾವು ನೋಟ ಹಾಕೋದಿದ್ದರೆ ನಾವು ನಮ್ಮನ್ನೇ ಮ ಕಳ್ಕೊಂಡಾಗೆ ಮಾರಿಕೊಂಡಾಗೋಲ್ಲ ನಮ್ಮನ್ನೇ ನಾವು ಜೀವಂತ ಶವಕ್ಕೆ ಸಮ ಅಂತ ನಾನು ಭಾವಿಸ್ತೇನೆ ಅದ ನಾನು ಎಲ್ಲರಲ್ಲಿ ಪ್ರಪ್ರಥಮವಾಗಿ ಹೇಳೋದು ಎಲ್ಲರೂ ಓಟು ಪೋಲ್ ಮಾಡಿ ಯಾರಿಗೆ ಬೇಕಿದ್ರು ಮಾಡಿ ನಿಮಗೆ ನಿಮಗೆ ಇಷ್ಟ ಪ್ರಕಾರ ಯಾವುದೇ ಆಮಿಷಕ್ಕೆ ಬಲಿಯಾಗದೆ ಓಟ್ ಅನುಪೋಲ್ ಮಾಡುವಂಥದ್ದು ಪ್ರಥಮ ಆದ್ಯತೆ ನಮ್ಮದು ಇಲೆಕ್ಷನ್ ಬಂದಾಗ ಓಕೆ ಸೊ ಈ ಬಾರಿ ಮತವನ್ನು ಎಲ್ಲರೂ ಕೂಡ ಹಾಕಲೇಬೇಕು ಅದರ ಜೊತೆಗೆ ಈಗ ಯಾವ ಅಭ್ಯರ್ಥಿಗೆ ಯಾವುದು ಪ್ಲಸ್ ಆಗ್ಬೋದು ಯಾವುದು ಮೈನಸ್ ಆಗ್ಬೋದು ಅನ್ನುವಂಥದ್ದು ಅಭ್ಯರ್ಥಿಗೆ ಅಂದರೆ ಇದು ಲೋಕಲ್ ಎಲೆಕ್ಷನ್ ಅಲ್ಲ ಇದು ಕೇಂದ್ರದ ನಮ್ಮ ಭಾರತದ ಭವಿಷ್ಯದ ಎಲೆಕ್ಷನ್ ಆದ ಕಾರಣ ನಾವು ಯೋಚನೆ ಮಾಡಿ ಮ ಮತ ಹಾಕಬೇಕದು ಈಗ ಪ್ರೌಡ್ ಪೊಲಿಟೀಷಿಯನ್ ಅಂದರೆ ನರೇಂದ್ರ ಮೋದಿಯವರು ಯಾಕೆಂದರೆ ಭಾರತದಲ್ಲಿ ಮಹಾತ್ಮ ಗಾಂಧಿಯ ನಂತರ ಇಷ್ಟು ಪ್ರಬುದ್ಧ ಯೋಗ್ಯ ಪ್ರಪಂಚ ಮೆಚ್ಚಿದ ಒಬ್ಬ ಲೀಡರ್ ಬಂದಿದ್ದರೆ ನರೇಂದ್ರ ಮೋದಿ ಬಹುಶಃ ಸ್ವಾರ್ಥ ಇಲ್ಲ ಸ್ವಜನ ಪಕ್ಷಪಾತಿ ಇದು ಯಾವುದೂ ಇಲ್ಲ ಹತ್ತು ಹದಿನೈದು ಇಪ್ಪತ್ತೈದು ವರ್ಷ ಅವರ ಆಡಳಿತದಲ್ಲಿ ಅವರನ್ನು ಒಂದೇ ಒಂದು ಏನು ಕೆಟ್ಟ ಚು ಕಪ್ಪು ಚುಕ್ಕಿ ಇಲ್ಲದಂತಹ ಒಬ್ಬ ವ್ಯಕ್ತಿತ್ವ ಇರುವಂಥವ್ರು ಇದಕ್ಕಿಂತ ಹೆಚ್ಚು ಏನು ಬೇಕು ಅದಕ್ಕೆ ತುಲನೆ ತುಲನೆಗೆ ಇನ್ನೊಂದಕ್ಕಿಂತ ತಗೊಂಡು ಬರುವ ತುಲನೆಗೆ ಹತ್ತಿರವೇ ಬರುವಂಥ ವ್ಯಕ್ತಿಗಳಿಲ್ಲದ ಕಾರಣ ನಮಗೆ ಅನಿವಾರ್ಯ ಅವರಿಗೆ ಊಟ ಹಾಕಬೇಕು ಅಗತ್ಯವೂ ಬರೀ ಅನಿವಾರ್ಯ ಅಲ್ಲ ಅತಿ ಅಗತ್ಯ ಯಾಕೆಂದರೆ ಭವಿಷ್ಯ ನಮ್ಮದು ಎಲ್ಲೋ ಬೇಕು ನಮಗೆ ರಕ್ಷಣೆ ಬೇಕು ಬರೀ ನಮಗೆ ಊಟ ಕಾಪಿ ಇದ್ದರೆ ಸಾಲದು ಯಾಕೆಂದರೆ ಮನುಷ್ಯ ಒಂದು ಸಂಘಜೀವಿ ಆ ಒಂದು ಒಬ್ಬೊಬ್ಬನೇ ಜೀವ ಜೀವನ ಮಾಡುವಂಥಲ್ಲ ಸಂಘಜೀವಿ ಅದ ಅವನಿಗೆ ಎಲ್ಲೋ ಬೇಕು ರಕ್ಷಣೆಯೂ ಪ್ರಾಮುಖ್ಯ ಬಹುಶಃ ರಕ್ಷಣಾ ಇದರಲ್ಲಿ ಇತಿಹಾಸದಲ್ಲಿ ಯಾರೂ ಕಂಡು ಕಂಡು ಕೇಳರಿಯದಷ್ಟು ಬದಲಾವಣೆಯನ್ನು ಮಾಡಿದಂಥ ಒಬ್ಬ ನಮ್ಮ ಭಾರತದ ಎರಡನೇ ಪಿತಾಮಹ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ನಾನು ವ್ಯಕ್ತಿಗತ ಒಬ್ಬನನ್ನು ದೂರು ಹೊಗಳುವಂಥ ವ್ಯಕ್ತಿಯಲ್ಲ ನಾನು ಅಲ್ಲ ಯಾರು ವ್ಯಕ್ತಿಯನ್ನು ಹೊಗಳಲೇಬಾರದು ಆದರೆ ಮಾಡಿದ ಕಾರ್ಯವನ್ನು ಹೇಳಲೇಬೇಕಾದ ಅನಿವಾರ್ಯತೆ ಈಗ ಬಂದಿದೆ ಯಾಕೆಂದರೆ ಜನಕ್ಕೆ ತಿಳಿಸದೇ ಇದ್ದರೆ ಬಹುಶಃ ಅದರಿಂದ ಆದ ಮ ಮುಂದಿನ ಪರಿಣಾಮಗಳು ಬಹಳ ಕೆಟ್ಟದಾಗ್ಬೋದು ಅಂತ ಹೇಳಿ ಹೆದರಿ ನಾನು ಆ ವಿಷಯವನ್ನು ಹೇಳ್ತಾ ಇದ್ದೆ ಓಕೆ ಎಸ್ ಇದು ನಿಮ್ಮ ಅಭಿಪ್ರಾಯಗಳು ಓಕೆ ಈಗ ಇಲ್ಲ ಸೇರಿರುವಂಥ ಎಲ್ಲರೂ ಕೂಡ ವಯ ಪ್ರಪ್ರಥಮವಾಗಿ ಅವರ ಒಂದು ಅನಿಸಿಕೆಗಳನ್ನು ಹೇಳಿದ್ದಾರೆ ಇನ್ನು ಒಂದಷ್ಟು ವಿಚಾರಗಳ ಬಗ್ಗೆ ನಾವು ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಮಾಡಬೇಕು ಮುಖ್ಯವಾಗಿ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಖಂಡಿತವಾಗಲೂ ನಮ್ಮ ಭಾಗ ಅಭಿವೃದ್ಧಿ ಆಗಬೇಕು ಅಥವಾ ಇಂಥ ಕೆಲಸ ಆಗಬೇಕಿತ್ತು ಅನ್ನುವಂಥ ಒಂದು ನಿರೀಕ್ಷೆ ಇರುತ್ತೆ ಸೊ ಆ ನಿರೀಕ್ಷೆಗಳು ಎಷ್ಟರ ಮಟ್ಟಿಗೆ ಈಡೇರಿಕೆ ಆಗಿದೆ ಸೊ ಮುಂದಕ್ಕೆ ಇರುವಂಥ ವಿಚಾರಗಳು ಏನು ಅನ್ನುವಂಥದ್ದನ್ನು ಕೂಡ ನಾನು ಕೇಳಿಕೊಂಡು ಹೋಗಬೇಕು ಸೊ ನಾನು ಕಾಂಗ್ರೆಸ್ನವರಿಂದ ಆರಂಭವನ್ನು ಮಾಡ್ತೇನೆ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತೀರ ಮೊದಲಾಗಿ ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿದರೆ ಅದು ಒಂದು ಸೌಹಾರ್ದತೆಯ ತವರೂರು ಆ ಸೌಹಾರ್ದತೆ ಯಾವಾಗಲೂ ಉಳಿಬೇಕು ಇದಕ್ಕೆ ಬೇಕಾಗಿ ಜಾತಿ ಧರ್ಮದ ಹೆಸರಿನಲ್ಲಿ ಆಗುವಂಥ ಕಚ್ಚಾಟಗಳು ನಿಲ್ಲಬೇಕು ಅದಕ್ಕೋಸ್ಕರ ನಾವು ಹೇಳುವಂಥದ್ದು ಆ ಸಂಸ್ಕೃತಿ ಉಳಿಬೇಕು ಅಂತಾದರೆ ಅದಕ್ಕೆ ಒಂದೇ ದಾರಿ ಯಾವುದು ಅಂತ ಹೇಳಿದರೆ ಅದು ಕಾಂಗ್ರೆಸ್ ಪಕ್ಷ ಅದು ಪದ್ಮರಾಜರನ್ನು ಗೆಲ್ಲಿಸುವಂಥದ್ದು ಒಂದೇ ದಾರಿ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಇನ್ನು ನಮಗೆ ಗೊತ್ತಿದೆ ಈ ಜಿಲ್ಲೆಯನ್ನು ಒಮ್ಮೆ ನಾವು ಗಮನಿಸಿದರೆ ಕಾಂಗ್ರೆಸ್ಸಿನ ಕೊಡುಗೆ ಭಾಳಷ್ಟಿದೆ ಇವತ್ತು ಏನು ಸೂಜಿ ನೂಲಿನಿಂದ ಒಂದು ತಯಾರಿಸ್ಲಿಕ್ಕೂ ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಇದ್ರು ಆದರೆ ಸೂಜಿ ನೂಲಿನಿಂದ ಹಿಡಿದು ಇವತ್ತು ವಿಮಾನ ಹಾರುವ ತನಕ ಏನಾದರೂ ಸಾಧನೆಯನ್ನು ಮಾಡಿದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆ ಆದರೆ ದುರಂತ ಏನು ಅಂತ ಹೇಳಿದರೆ ಇವತ್ತು ಯಾರು ದೇಶಭಕ್ತರು ಅಂತ ಹೇಳ್ತಾರ ಆ ಪಕ್ಷದವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ನಮ್ಮ ಹೆಮ್ಮೆ ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿದ್ದಂಥ ವಿಜಯ ಬ್ಯಾಂಕನ್ನು ಯಾವುದೋ ಒಂದು ಮುಳುಗುವ ಬ್ಯಾಂಕಿನೊಟ್ಟಿಗೆ ಅದನ್ನು ಮರ್ಜ್ ಮಾಡಿ ಆ ವಿಜಯ ಬ್ಯಾಂಕ್ ಇಡೀ ಒಂದು ಜಿಲ್ಲೆಗೆ ಕಪ್ಪು ಚುಕ್ಕೆ ಅಂತ ತರುವಂಥ ಪ್ರಯತ್ನ ಮಾಡಿದ್ದಾರೆ ನಾವು ಈ ಸಂದರ್ಭದಲ್ಲಿ ಅಂತ ಅಂತೇಳಿದರೆ ಈ ಚುನಾವಣೆಯ ಸಂದರ್ಭದಲ್ಲಿ ಜಾತಿ ಧರ್ಮ ಇದೆಲ್ಲದಕ್ಕಿಂತ ಮಿಗಿಲಾಗಿ ಇಲ್ಲಿಯ ಉದ್ಯೋಗದ ಬಗ್ಗೆ ಚರ್ಚೆಗಳಾಗಬೇಕು ಇಲ್ಲಿಯ ಬಡತನದ ಬಗ್ಗೆ ಚರ್ಚೆಗಳಾಗಬೇಕು ಒಂದಷ್ಟು ಆರ್ಥಿಕ ಹಿಂದುಳಿದ ಅವರಿಗೆ ಆರ್ಥಿಕವಾದ ಶಕ್ತಿ ಕೊಡುವಂಥ ಬಗ್ಗೆ ಚರ್ಚೆಗಳಾಗಬೇಕು ಇವತ್ತು ಜಿಲ್ಲೆಯನ್ನು ಬಿಟ್ಟು ಅದೆಷ್ಟೋ ಜನ ಉದ್ಯೋಗವನ್ನು ಹುಡುಕಿಕೊಂಡು ಹೊರಗಡೆ ಹೋಗ್ತಾ ಇದ್ದಾರೆ ಅದು ಹೋಗಬಾರ್ದು ಅವರು ಇಲ್ಲೇ ವಿದ್ಯಾಭ್ಯಾಸ ಪಡೆದು ಇಲ್ಲೇ ಉದ್ಯೋಗವನ್ನು ಆಗಬೇಕು ಇನ್ನು ನಮ್ಮದು ಅಂತ ಹೇಳಿದರೆ ಇಲ್ಲಿ ಜಿಲ್ಲೆ ಅಂತ ಹೇಳಿದರೆ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಅನೇಕರು ಇಲ್ಲಿಗೆ ಬರ್ತಾ ಇದ್ದರು ಜಿಲ್ಲೆಗೆ ಆದರೆ ಎಲ್ಲೋ ಒಂದು ಕಡೆ ಇಲ್ಲಿ ಕೋಮು ಸೌಹಾರ್ದತೆಗೆ ಪೆಟ್ಟು ಬಿದ್ದ ಪರಿಣಾಮ ಎಲ್ಲ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿ ಇಲ್ಲಿಂದ ವಿದ್ಯಾಭ್ಯಾಸಕ್ಕೂ ಜನ ಹಿಂದೆ ಬೀಳ್ತಾ ಇದ್ದಾರೆ ಇವತ್ತು ಅನೇಕ ನಮ್ಮಲ್ಲಿ ಉದ್ಯೋಗ ಒಂದು ಸಂಸ್ಥೆಗಳಿವೆ ಕಾಂಗ್ರೆಸ್ ಕಟ್ಟಿದಂಥ ಸಂಸ್ಥೆಗಳಿವೆ ಆದರೆ ಇವತ್ತು ಈ ಮೂವತ್ತ ಮೂರು ವರ್ಷಗಳ ಕಾಲ ಇಲ್ಲಿ ಏನು ಬಿ ಜೆ ಪಿ ಪಕ್ಷದ ಅಬ್ ಏನು ಎಂ ಪಿಗಳಿದ್ದರ ಅವರು ಅವರ ಒಂದು ಇಚ್ಛಾಶಕ್ತಿಯ ಕೊರತೆ ಏನು ನಮ್ಮ ಜಿಲ್ಲೆಯವರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಮೊದಲಾಗಿ ಆ ಉದ್ಯೋಗದ ಯುವಕರಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸ ಆಗಬೇಕು ಅನ್ನೋದು ನನ್ನ ಅನಿಸಿಕೆ ಓಕೆ ಸಿಹೂ ಉತ್ತರವನ್ನು ಕೂಡ ಪಡೆದುಕೊಳ್ಬೇಕು ಅಂದರೆ ಅಭಿವೃದ್ಧಿ ಆಗಿಲ್ಲ ಕೇವಲ ಹಿಂದುತ್ವದ ಆಧಾರದಲ್ಲಿ ಮತಗಳನ್ನು ಕೇಳುವಂಥ ಪ್ರಯತ್ನಗಳು ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಇಲ್ಲಿ ಸಂಸ್ಥೆಗಳು ಬರೋದಕ್ಕೆ ಹಿಂದೇಟು ಆಗ್ತಾ ಇದೆ ಅನ್ನೋಂಥದ್ದನ್ನು ಹೇಳಿದರು ಮೊದಲಾಗಿ ಗಮನಿಸಬೇಕಾದದ್ದು ಜಾತಿ ಬಗ್ಗೆ ಹೇಳಿದವರು ಸಮ್ಮ ಮೊದಲು ಗಮನಿಸಬೇಕು ಅವರ ಅಭ್ಯರ್ಥಿಯನ್ನು ರಾಮಯ್ಯ ಅದಾದ್ದು ಪೂಜಾರಿ ಆದದ್ದು ಹೇಗೆ ಅಂತ ಮೊದಲು ಅವರು ಗಮನಿಸಲಿ ಯಾಕೆಂದರೆ ನಾವು ಯಾವಾಗಲೂ ಜಾತಿ ತಗೊಂಡು ಹೋಗಲಿಲ್ಲ ಯಾರು ಜಾತಿಯನ್ನು ಇಟ್ಕೊಂಡು ಹೋಗ್ತಾರೋ ಅದು ಸಾಮಾಜಿಕ ಜಾಲತಾಣದಲ್ಲಿ ಕಾಣ್ತಾ ಇದೆ ಯಾರ್ಯಾರನ್ನು ಪೇಕು ಮಾಡಿಕೊಂಡು ಯಾರ್ಯಾರು ಹೆಸರನ್ನು ಬಳಸಿಕೊಂಡು ಫೇಕ್ ಮಾಡೋದು ಗೊತ್ತಾಗ್ತಾ ಇದೆ ಅದು ಅವರಿಗೆ ಗೊತ್ತಿದೆ ಆದರೆ ನಾವು ಜಾತಿ ಯಾವಾಗ ಇಟ್ಕೊಂಡು ಹೋಗೋದಿಲ್ಲ ನಾವು ಹಿಂದುತ್ವ ಇಟ್ಕೊಂಡಿದ್ರೆ ಹಿಂದುತ್ವ ಒಂದು ಬದುಕುವ ಪದ್ಧತಿ ಹಿಂದುತ್ವ ಅಂದರೆ ಒಬ್ಬನೇ ಅಲ್ಲ ಸಾರ್ಜನಿಗೆ ಬದುಕುವ ಪದ್ಧತಿ ಅದನ್ನು ಮೊದಲಾಗಿ ತಿಳ್ಕೊಳ್ಬೇಕು ಹಿಂದುತ್ವ ಅಂದರೆ ಒಬ್ಬ ಹಿಂದೂ ಅಂದರೆ ಧ್ವಜ ಇಟ್ಕೊಂಡು ಹೋಗಿ ಹಿಂದೂ ಹಿಂದುತ್ವ ಮಾಡುವುದಲ್ಲ ಹಿಂದುತ್ವ ಅಂದರೆ ಸಾಮಾಜಿಕವಾಗಿ ಎಲ್ಲರೂ ನಾವು ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಹಿಂದುತ್ವ ನಮ್ಮದು ಅದನ್ನು ಮೊದಲು ತಿಳ್ಕೊಳ್ಬೇಕು ಅರವತ್ತೈದು ವರ್ಷ ಆಡಳಿತ ಮಾಡಿದಂಥ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದಂಥ ಇಡೀ ದೇಶಕ್ಕೆ ಗೊತ್ತಿದೆ ಅದನ್ನು ನಾವು ಪ್ರತ್ಯೇಕಪ್ರತವಾಗಿ ಸಾಮಾಜಿಕವಾಗಿ ಹೇಳಬೇಕಂತ ಇಲ್ಲ ಯಾಕೆಂದರೆ ಶೈಕ್ಷಣಿಕವಾಗಿ ಏನು ಮಾಡಿದೆ ಧಾರ್ಮಿಕವಾಗಿ ಏನು ಮಾಡಿದೆ ಸಹಕಾರಕಲ್ಲಿ ಏನು ಮಾಡಿದೆ ಎಲ್ಲ ಜನಗಳು ತಿದ್ದಿದೆ ನಮ್ಮ ಅಮಿತ್ ಅವರು ಬಂದು ಸಹಕಾರ ಕ್ಷೇತ್ರದಲ್ಲಿ ಏನು ಅಂತ ಎಲ್ಲರೂ ನೋಡಿದ್ದೀರಾ ಸಹಕಾರ ಕ್ಷೇತ್ರವನ್ನು ಏನಂತ ತಿಳ್ಕೊಂಡಿದ್ದೀರಿ ಮತ್ತು ಪ್ರತ್ಯೇಕ ಪ್ರತ್ಯೇಕವಾಗಿ ಮಾಡಬೇಕಂತೆಲ್ಲ ನಮ್ಮ ದೇ ದೇಶ ವಿದೇಶಕ್ಕೇ ಗೊತ್ತಾಗಿದೆ ಕೊರೋನಾ ಟೈಮಲ್ಲಿ ವ್ಯಾಕ್ಸಿನ್ ಕೊಟ್ಟದು ಯಾರಂತ ದೇಶ ವಿದೇಶಕ್ಕೇ ಗೊತ್ತಾಗಿದೆ ಅದನ್ನು ತಯಾರು ಮಾಡಿ ಈ ಕಾಂಗ್ರೆಸ್ ಸರ್ಕಾರ ತಯಾರು ಮಾಡ್ತಿತ್ತಾ ಅದೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ನಾನು ಯಾಕೆಂದರೆ ಅದು ಫ್ರೀ ಕೊಟ್ಟಿದ್ದಾರೆ ಇಡೀ ವಿದೇಶಗಳೇ ನಮಗೆ ತಲೆಬಾಗಿದೆ ಈ ವ್ಯಾಕ್ಸಿನಿಂದ ಅದನ್ನು ನಾವು ಮೊದಲು ತಿಳ್ಕೊಳ್ಬೇಕು ಮತ್ತು ಏನು ಬೇಡ ನಮಗೆ ಮುನ್ನೂರ ಎಪ್ಪತ್ತೈದನೇ ವಿಧಿ ತೆಗೆದು ಅಲ್ಲಿ ಈಗ ಐಸಲ್ಲೇ ಆಡ್ಲಿಕ್ಕೆ ಹೋಗಿದ್ದಾರೆ ನಮ್ಮ ನಮ್ಮ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿಯವರೇ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ ಈಗ ನೋಡುವಾಗ ಮೊದಲು ಕಲ್ಲುಗಳು ಪಿಸ್ತುಗಳು ಒಬ್ಬ ಏಟುಗಳು ಬೀಳ್ತಾ ಇತ್ತು ಅದು ಕಾಣ್ತಾ ಇಲ್ಲ ಅದನ್ನು ನಾವು ತಿಳ್ಕೊಳ್ಬೇಕು ವರ್ಷ ಯಾವುದೇ ಇರಲಿ ನಮಗೆ ಬದುಕುವಂಥ ದಾರಿ ಬೇಕು ಅಷ್ಟೇ ಪ್ರೀತಿಯಲ್ಲಿ ಬದುಕುವಂಥ ದಾರಿ ನಾವು ಸಹ ಕಂಡುಕೊಳ್ತಾ ಇದ್ದೇವೆ ಯಾರು ಹಿಂದುತ್ವ ಅಂತ ಹೇಳ್ಕೊಂಡು ಯಾರೂ ಇದು ಮಾಡ್ಕೊಳ್ಳೋದಿಲ್ಲ ಯಾರೂ ಅದನ್ನು ವಿರೋಧಿಸ್ತಾರ ಧರ್ಮವನ್ನು ಯಾರು ವಿಧಿಸ್ತಾರೆ ಅವರವರ ಧರ್ಮ ಅವರವರಿಗೆ ಮುಖ್ಯ ಯಾರು ಯಾರು ಧರ್ಮವಿರು ಸರ್ ಅವರು ಗ್ಯಾರಂಟಿಯಾಗಿ ಅವರು ವಿರುದ್ಧ ಮಾಡ್ತಾರೆ ಅದು ಇರುವುದೇ ಸಾಮಾಜಿಕವಾಗಿ ಆದರೆ ಜಾತಿ ಹಿಡ್ಕೊಂಡು ಈ ಬ್ರಿಜೇಶ್ ಔಟ ಎಲ್ಲೂ ಮಾತಾಡಲಿಲ್ಲ ಈ ಮಾತಾಡಿದ್ದು ನಿಮಗೆ ಸಾಮಾಜಿಕ ಜಾಲ ಗೊತ್ತಾಗಿದೆ ಹೆಸರನ್ನು ಚೇಂಜ್ ಮಾಡಿಕೊಂಡಿದ್ದಾರೆ ಅದು ಅವರಿಗೆ ಗೊತ್ತಿರಲಿ ನಾವು ನಾವು ಯಾವ ಆಧಾರದಲ್ಲಿ ಹೋಗ್ತದೆ ಧಾರ್ಮಿಕ ಕ್ಷೇತ್ರದಲ್ಲೂ ಎಲ್ಲ ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ಜಾತಿ ಆದರೆ ಹೋಗುವುದಿಲ್ಲ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತಾ ಇದ್ದೇವೆ ನಮಗೆ ಒಂದೇ ನಮ್ಮ ದೇಶ ನಮ್ಮ ಬದುಕು ಅಷ್ಟೇ ನಮ್ಮ ಇದು ಅಷ್ಟೇ ಓಕೆ ಎಸ್ ಇದಕ್ಕೆ ಉತ್ತರವನ್ನು ಕೊಡ್ತೀರಾ ಮೊದಲಾಗಿ ನಮ್ಮ ದೇಶ ಅಂದರೆ ಏನು ಅದನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಪರಸ್ಪರ ದ್ವೇಷಿಸುವಂಥದ್ದು ಅದು ದೇಶ ಕಟ್ಟುವಂಥ ಕೆಲಸ ಅಲ್ಲ ಪರಸ್ಪರ ಪ್ರೀತಿಯಿಂದ ವಿಶ್ವಾಸದಿಂದ ಬದುಕುವುದೇನಿದೆ ಅದು ದೇಶ ಕಟ್ಟುವಂತಹ ಕಾರ್ಯ ಅಂತ ಹೇಳ್ತಾನೆ ಮತ್ತು ಅವರು ಹೇಳ್ತಾರೆ ಏನು ಕಾಂಗ್ರೆಸ್ ಕೊಟ್ಟಿದೆ ಅಂತ ಇವತ್ತು ಈ ನಾನು ಆಗಲೇ ಹೇಳಿದ್ದೇನೆ ನಮ್ಮ ಏರ್ಪೋರ್ಟ್ ಏನಿದೆ ಅದು ಜಿಲ್ಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯದ್ದು ಅದು ಕೊಟ್ಟದ್ದು ಕಾಂಗ್ರೆಸ್ ಇಲ್ಲಿಯ ಬಂದರುಗಳೇನಿದೆ ಅದು ಕಾಂಗ್ರೆಸ್ ಎಮ್ ಆರ್ ಪಿ ಎಲ್ ಏನಿದೆ ಅದು ಕಾಂಗ್ರೆಸ್ ಇವತ್ತು ನೀವು ಯಾವುದೇ ತಗೊಳ್ಳಿ ಅದೆಲ್ಲವೂ ಕೂಡ ಇವತ್ತು ಕಾಂಗ್ರೆಸ್ಸಿನ ಕೊಡುಗೆಗಳೇ ಆದರೆ ಇವತ್ತು ಒಂದು ವೇಳೆ ನಾವು ಬಿ ಜೆ ಪಿ ಕೊಡುಗೆ ಏನು ಅಂತ ಕೇಳಿದರೆ ಎಲ್ಲವನ್ನು ಮಾರಾಟ ಮಾಡಿದ್ದು ಇದು ಹೇಗೆ ಅಂತೇಳಿದ್ರೆ ಕಾಂಗ್ರೆಸ್ಸಿನವರು ಸಣ್ಣ ಮಗುವನ್ನು ನಡಿಲಿಕ್ಕೆ ಕಳಿಸ್ತದಂತೆ ಮತ್ತು ಆ ಮಗು ದೊಡ್ಡದಾಗ್ತಾ ಅದನ್ನು ಕೊಂಡೋಗಿ ಹೋಗಿ ಅನಾಥಾಶ್ರಮಕ್ಕೆ ಇದು ಈ ರೀತಿಯ ಪರಿಸ್ಥಿತಿ ಇವತ್ತು ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಇವತ್ತು ಏನು ಇದೆ ಅದೆಲ್ಲ ಎಲ್ಲವೂ ಕೂಡ ಕಾಂಗ್ರೆಸ್ ಸಾಧನೆಗಳೇ ಈ ಜಿಲ್ಲೆಯಲ್ಲಿ ನೋಡೋ ಒಂದೇ ಒಂದು ಸಾಧನೆ ನಾನು ಹೇಳುವಂಥದ್ದು ಇವರು ಈಗ ಸಾಧನೆ ಬಗ್ಗೆ ಹೇಳಿದರು ಒಂದು ವೇಳೆ ಸಾಧನೆ ಆಗಿದರೆ ನಾನು ಹೆಮ್ಮೆ ಪಡ್ತೇನೆ ಆದರೆ ಒಂದು ವೇಳೆ ಸಾಧಿ ಇವರು ಸಾಧನೆ ಮಾಡಿದ್ದಾರೆ ಅಂತಾದರೆ ಮೂವತ್ತ ಮೂರು ವರ್ಷಗಳ ಕಾಲ ಇಲ್ಲಿ ಒಂದು ಟ್ರಯಲ್ ಎಂ ಪಿಗಳು ಅಂತ ಹೇಳ್ತಾರೆ ಮೊ ಧನಂಜಯ್ ಕುಮಾರ್ ಇದ್ದರು ಅವರನ್ನು ಬದಲಾಯಿಸಿದರು ಇವತ್ತು ಒಳ್ಳೆಯ ಕಾರ್ಯ ಮಾಡಿದರೆ ಅವರನ್ನು ಯಾಕೆ ಬದಲಾಯಿಸಬೇಕಿತ್ತು ಇವತ್ತು ಅದರ ನಂತರ ಡಿ ವಿ ಸದಾನಂದ ಗೌಡ್ರು ಬಂದರು ಅವರನ್ನು ಬದಲಾವಣೆ ಮಾಡಿದರು ಹಾಗಾದರೆ ನಳಿನ್ ಕುಮಾರ್ ಕಟೀಲ್ ಬಂದರು ಅವರನ್ನು ಕೂಡ ಇವರು ಬದಲಾವಣೆ ಮಾಡಿದರು ಹಾಗಾದರೆ ನಮ್ಮ ಪ್ರಶ್ನೆ ಅವರನ್ನು ಯಾಕೆ ಬದಲಾವಣೆ ಮಾಡಬೇಕಿತ್ತು ಅಭಿವೃದ್ಧಿ ಕಾರ್ಯ ಮಾಡಿದರೆ ಅಥವಾ ಒಳ್ಳೆಯ ಕಾರ್ಯ ಮಾಡಿದರೆ ಅವರನ್ನೇ ಮುಂದುವರಿಸಿಕೊಂಡು ಹೋಗ್ಬೋದಿತ್ತಲ್ಲ ಯಾಕೆ ದನ ಜನರು ದಂಗೆ ಹೇಳ್ತಾರೆ ಅನ್ನುವಂಥ ಭಯ ಇವರಿಗೆ ಕಾಡ್ತಾ ಇತ್ತ ಅಥವಾ ಎಲ್ಲಿ ಮತದಾರರ ಮನೆಗೆ ಹೋಗುವಾಗ ಮನೆಯವರು ಬೈತಾರೆ ಅನ್ನುವಂಥ ಭಯ ಕಾಡ್ತಾ ಇತ್ತ ಈ ಎಲ್ಲ ಪ್ರಶ್ನೆಗಳನ್ನು ನಾವು ಕೇಳಬೇಕಾಗಿದೆ ಇನ್ನೊಂದು ಅವರಿಗೆ ಬ್ರಿಜೇಶ್ ಚೌಟ್ರ ಬಗ್ಗೆ ಹೇಳಿದರು ಇವತ್ತು ನಾನು ಹೇಳುವಂಥದ್ದು ನಮ್ಮ ಅಭ್ಯರ್ಥಿಯನ್ನು ನಾವು ಎದುರು ನಿಲ್ಲಿಸಿದ್ದೇವೆ ಅವರ ಸಾಧನೆಗಳನ್ನು ವೈಯಕ್ತಿಕ ಸಾಧನೆಗಳನ್ನು ನಾವು ಹೇಳಿದ್ದೇವೆ ಅವರು ಏನು ಮಾಡಿದ್ದಾರೆ ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದಾರೆ ನೋಡಿ ಯಾವುದಾದ್ರೂ ಒಂದು ಸಾಮಾಜಿಕ ಸೇವೆಯನ್ನು ಅವರು ಹೇಳಿ ಯಾವುದಾದ್ರೂ ಒಂದು ಶೈಕ್ಷಣಿಕವಾಗಿ ಅವರು ಕೊಡುಗೆಯನ್ನು ಕೊಟ್ಟದ್ದನ್ನು ಹೇಳಿ ಒಂದು ಧಾರ್ಮಿಕವಾಗಿ ಅವರು ತೊಡಗಿಸಿಕೊಂಡದ್ದನ್ನು ಹೇಳಿ ಮತ್ತು ಹಿಂದೂ ಧರ್ಮದ ಬಗ್ಗೆ ಹೇಳಿ ನಾನು ಕೂಡ ಹಿಂದೂ ಧರ್ಮದಲ್ಲೇ ಹುಟ್ಟಿದವ ನಾನು ಕೂಡ ಹಿಂದೂ ಧರ್ಮದಲ್ಲೇ ಬದುಕ್ತವ ನಾನು ಮನೆಯಲ್ಲಿ ಪೂಜೆ ಪುರಸ್ಕಾರವನ್ನು ಮಾಡುವವ ಆದರೆ ನನಗೆ ಹೆಮ್ಮೆ ಏನು ಅಂತ ಹೇಳಿದರೆ ನನಗೆ ನನ್ನ ಧರ್ಮ ಯಾವುದು ಅಂತ ಕೇಳಿದರೆ ಇತರ ಧರ್ಮವನ್ನು ಗೌರವಿಸಿಕೊಂಡು ಬದುಕುವಂಥದ್ದು ನನ್ನ ಧರ್ಮ ನಾನು ಹೇಳುವಂಥದ್ದು ಏನು ಅಂತ ಹೇಳಿದರೆ ಹೇಗೆ ನಮ್ಮ ಜಿಲ್ಲೆ ಮೂಡಬೇಕು ಅಂತ ಹೇಳಿದರೆ ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ತಪ್ಪು ಮಾಡಿದರೆ ಅದು ಆ ವ್ಯಕ್ತಿಯ ತಪ್ಪು ಆಗಬೇಕು ಆ ವ್ಯಕ್ತಿಯ ತಪ್ಪಾಗಬೇಕು ಅದನ್ನು ಜಾತಿ ಧರ್ಮದ ಕನ್ನಡಕ ಇಟ್ಟು ನೋಡುವಂಥದ್ದು ನಿಲ್ಲಬೇಕು ಅದನ್ನು ಮಾನವೀಯತೆಯ ದೃಷ್ಟಿಯಿಂದ ನಾವು ನೋಡಬೇಕು ಯಾವುದೇ ವ್ಯಕ್ತಿ ತಪ್ಪು ಮಾಡ್ತಾನೆ ಯಾವುದೇ ಒಂದು ಧರ್ಮದಲ್ಲಿ ಇದ್ದ ವ್ಯಕ್ತಿ ತಪ್ಪು ಮಾಡಿದರೆ ಆ ವ್ಯಕ್ತಿಯ ತಪ್ಪು ಧರ್ಮವನ್ನು ನಾವು ದೂಷಣೆ ಮಾಡಬಾರ್ದು ಆದರೆ ನಮ್ಮ ಧರ್ಮದಲ್ಲಿ ನಾವು ಬದುಕ್ತಾ ನಾವು ಕೂಡ ಈಗ ಕಾಂಗ್ರೆಸ್ ಪಕ್ಷದಲ್ಲಿದ್ದೇವೆ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತೇವೆ ನಾನು ಒಂದು ಹದಿನೆಂಟು ದಿವಸಗಳ ಕಾಲ ಪಾದಯಾತ್ರೆ ಮಾಡಿ ಶಬರಿಮಲೆಗೆ ಹೋಗಿದ್ದೇನೆ ಹೇಳಿದ್ರೆ ನನ್ನದು ನನ್ನ ಹೃದಯದಲ್ಲಿದೆ ನನ್ನ ಧರ್ಮ ಹಾಗೆ ಅಂತೇಳಿ ಇನ್ನೊಂದು ಧರ್ಮವನ್ನು ಗೌರವಿಸು ನಾವು ಹೇಳುವಂಥದ್ದೆಂದರೆ ಆ ದ್ವೇಷ ಬಿತ್ತುವ ಕೆಲಸ ಆಗಬಾರ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ ಎಸ್ ಧನ್ಯವಾದಗಳು ಉತ್ತರ ಅಲ್ಲ ಈಗ ಎಲ್ಲ ಕೊಡುಗೆ ಕಾಂಗ್ರೆಸ್ಸಿನದ್ದೇ ಅಂತ ಹೇಳಿದರು ನಾನು ಅದರ ಬಗ್ಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ ಗೊತ್ತು ನನಗೆ ಗೊತ್ತು ಯಾಕಂದರೆ ಸ್ವಾತಂತ್ರ್ಯ ಬಂದದ್ದೇ ಕಾಂಗ್ರೆಸ್ಸಿನಿಂದ ಅಂತ ಹೇಳ್ತಾರೆ ಬಿ ಜೆ ಪಿ ಇರಲಿಲ್ಲ ಕಾಂಗ್ರೆಸ್ಸಿದ್ದೇ ಸಾಧನೆ ಅದನ್ನು ಯಾರು ಒಪ್ತಾರೋ ಬಿಡ್ತಾರೋ ಅವರವರ ಮೆಂಟಾಲಿಟಿಗೆ ಬಿಟ್ಟದ್ದು ನಾನು ಅದರ ಬಗ್ಗೆ ಮಾತಾಡೋದಿಲ್ಲ ಯಾಕಂದರೆ ಸ್ವಾತಂತ್ರ್ಯ ಬರುವಾಗ ಇದ್ದಂಥ ಕಾಂಗ್ರೆಸ್ ಯಾವುದು ಈಗ ಇರುವಂಥ ಯಾವ ಕಾಂಗ್ರೆಸ್ಗಳು ಯಾವುದು ಅದರ ಬಗ್ಗೆ ನಾನು ನಿಮಗೆ ಪತ್ರಕರ್ತರಿಗೆ ವಿವರಣೆ ಕೊಡುವಂಥ ಅಗತ್ಯ ಇಲ್ಲ ಆ ಕಾಂಗ್ರೆಸ್ ಎಲ್ಲ ಹೋಗಿದೆ ಹಾಗೆ ಅಂತೇಳಿ ಜಾತಿ ವಿಷ ಬೀಜ ಬಿತ್ತುವಂಥ ಪ್ರಯತ್ನ ನಮ್ಮ ಬಿ ಜೆ ಪಿಯಿಂದ ಯಾವತ್ತಿಗೂ ಆಗಿಲ್ಲ ಅಬ್ದುಲ್ ಕಲಾಮ್ರಂಥ ಮಹಾನ್ ದೇಶಭಕ್ತನನ್ನು ರಾಷ್ಟ್ರಪತಿ ಮಾಡಿದ್ದು ನಮ್ಮ ಬಿ ಜೆ ಪಿ ಕಾಂಗ್ರೆಸ್ಸಿಂದ ಆಗಿಲ್ಲ ನಿಮಗೆ ಗೊತ್ತಿದೆ ನಜೀರ್ ಸಾಬ್ರಂಥ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಅವರು ಜನತಾ ಪಾರ್ಟಿಯಲ್ಲಿ ಬಹಳ ಪ್ರಮುಖ ಹುದ್ದೆಯಲ್ಲಿದ್ದರೂ ನೀರು ಸಹಾಯ ಬಂತು ಇವಾಗಲೂ ಫೇಮಸ್ಸು ನಿಮಗೆ ಗೊತ್ತುಂಟ ಇಲ್ಲ ಒಂದು ಸಲ ನಾನು ಮಂಡಲ್ ಪಂಚಾಯತ್ ಮೆಂಬರ್ ಆಗಿದ್ದೆ ನಜೀರ್ ಸಾಬ್ರವರ ಫೋಟೋವನ್ನು ಹಾಕಲೇಬೇಕು ಅಂತೇಳಿ ಜಗಳ ಮಾಡಿ ಹಾಕಿಸಿದವ ನಾನು ಪಂಚಾಯಿತಲ್ಲಿ ನಮಗೇನು ಅಭಿವೃದ್ಧಿ ಕಾರ್ಯಕ್ಕೆ ಯಾರು ಮಾಡಿದ್ದಾರೆ ಅದರ ಬಗ್ಗೆ ಗೌರವ ಇದೆ ನಾವು ಜಾತಿ ಪಾಲಿಟಿಕ್ಸ್ ಎಲ್ಲೂ ಮಾಡಲಿಲ್ಲ ಅಥವಾ ವೈಯಕ್ತಿಕವಾಗಿ ನಮ್ಮ ಪದ್ಮರಾಜ್ ಜೈನಾಗಲಿ ಅಥವಾ ಬ್ರಿಜೇಶ್ ಚೌಟ್ರಾಗಲಿ ವೈಯಕ್ತಿಕವಾಗಿ ನಾವು ಯಾರನ್ನು ಹೇಳಲಿಕ್ಕೆ ಹೋಗೋದಿಲ್ಲ ನಮಗೆ ಅದರ ಬಗ್ಗೆ ಅಗತ್ಯವೂ ಇಲ್ಲ ನಾವೇನು ಮಾಡಿದ್ದೇವೆ ಈಗ ನಮ್ಮ ದೇಶ ಸುಭದ್ರ ಸದೃಢ ರಾಷ್ಟ್ರ ಆಗಬೇಕು ಇಲ್ಲಾದ್ರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಗೊತ್ತಿತ್ತು ಹಿಂದೆ ಪಾಕಿಸ್ತಾನ ನಾವು ಅಟ್ಯಾಕ್ ಮಾಡ್ತೇವೆ ಅಂತ ಹೆದರಿಸುವಂಥದ್ದು ಇವತ್ತು ನಿಮಗೆ ಗೊತ್ತಿದೆ ಅವತ್ತು ಅಭಿನಂದನ್ ಹಿಡಿದು ಒಳಗೆ ಹಾಕಿದರು ಸಂಜೆ ಒಳಗೆ ಬಿಡೋದಿದ್ರೆ ನಾಳೆ ಪಾಕಿಸ್ತಾನ ಇಲ್ಲ ಅಂತ ಮೋದಿ ಘೋಷಣೆ ಮಾಡಿದರು ರಾತ್ರಿ ತಂದು ಬಿಡ ಗಡಿಯಲ್ಲಿ ಬಿಟ್ಟು ಹೋಗಲಿಲ್ಲ ಇದು ಮೋದಿಯವರ ದೃಢತೆ ಹಾಂ ಸಿಂಹ ಅದು ಸ್ವಯಂ ಉಮ್ರ ಕೇಂದ್ರತೆ ಅಂತ ಹೇಳ್ತಾರೆ ಮೋದಿಯವರನ್ನು ಸ್ವಯಂ ಉಮ್ರ ಕೇಂದ್ರದ್ದು ಯಾರು ರಾಜ ಅಂತ ಮಾಡಿದ್ದಲ್ಲ ರಾಜನಾಗಿ ಹುಟ್ಟಿದ್ದು ಜಾತಿ ಅಂತ ಮಾಡಲಿಲ್ಲ ಮೋದಿಯವರು ಜಾ ಯಾವ ಜಾತಿ ಯಾರು ಕೇಳ್ತಾರಾ ನಾನು ಯಾವ ಜಾತಿ ನೀವು ಯಾವ ಅದು ಕೇಳ್ತಾರೆ ಮೋದಿಯವರನ್ನು ಯಾವ ಜಾತಿ ಅಂತ ಕೇಳಲಿಲ್ಲ ಜಾತಿ ಅಂತ ಪ್ರಧಾನಿ ಮಾಡಲಿಲ್ಲ ಇವತ್ತು ವಿಶ್ವಮಾನ್ಯ ನಿಮಗೆ ಗೊತ್ತಿರ್ಬೋದು ಭಿಕ್ಷುಕರ ದೇಶ ಅಂತ ಅಮೆರಿಕದವರು ಕರೀತಾ ಇದ್ರು ಇಂಡಿಯಾದವರನ್ನು ಇವತ್ತು ಇಂಡಿಯಾದವರು ನಾವು ರಿಲೀಸ್ ಇದು ಗೋಧಿಯನ್ನು ಇವತ್ತು ಮಾರ್ಕೆಟಿಗೆ ರಿಲೀಸ್ ಮಾಡುವುದಿಲ್ಲ ಅಂತ ಪ್ರಧಾನಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅಮೆರಿಕ ನಡ್ಕ್ತದೆ ನಿಮಗೆ ಗೊತ್ತಿದೆ ಮೊನ್ನೆ ನಡೆದಂಥ ವಿಚಾರಗಳು ಇದು ಭಾರತದ ಸಾಧನೆ ನಾವು ಇನ್ನೂ ಇನ್ನೇನು ಹೇಳಬೇಕಾಗಿದೆ ಇದಕ್ಕೆ ಈ ವಿಶ್ವದಲ್ಲಿ ಈಗ ಪ್ರಬುದ್ಧವಾದಂಥ ಸೇನೆ ಆರ್ಥಿಕವಾಗಿ ನೋಡಿದರೆ ನಾವು ವಿಶ್ವದಲ್ಲಿ ನಾಲ್ಕನೇ ಪ್ಲೇಸಿಗೆ ಬರೋರಿದ್ದೇವೆ ಈಗ ಅಥವಾ ಮೂರನೇ ಪ್ಲೇಸಿಗೆ ಬರೋರಿದ್ದೇವೆ ಯಾಕೆ ಇದೆಲ್ಲ ಸಾಧನೆಗಳು ಹಿಂದೆ ಆಗಲಿಲ್ಲ ಅಥವಾ ಅಷ್ಟು ವರ್ಷಗಳು ಸಾಧನೆ ಸಾಕಾಗಲಿಲ್ವೋ ಇನ್ನು ಡೆವಲಪ್ಮೆಂಟ್ಗಳು ಏನು ಅಂತ ಹೇಳುವಂಥದ್ದು ನೀವೇ ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ದೀರಾ ನಮ್ಮದೇ ಹಳ್ಳಿಯಲ್ಲಿ ಒಂದು ಹತ್ತು ಹದಿನೈದು ಕೋಟಿಯ ಪ್ರಾಜೆಕ್ಟ್ಗಳಾಗಿದೆ ಕೆಲಸಗಳಾಗಿದೆ ನೀವು ನೋಡ್ತಾ ಇದ್ದೀರಾ ನಿಮಗೆ ಗೊತ್ತಿದೆ ಎಲ್ಲಿ ಅಭಿವೃದ್ಧಿ ಆಗಿದೆ ಆಗಿಲ್ಲ ಅದರ ಬಗ್ಗೆ ನಾನು ಚಿತ್ರಣ ಹೇಳುವಂಥ ಇಲ್ಲ ವ್ಯಕ್ತಿಗತವಾಗಿ ನಾನು ಯಾರನ್ನೂ ಹೇಳೋದಿಲ್ಲ ಯಾಕೆಂದರೆ ಒಳ್ಳೆಯ ಕೆಲಸ ಮಾಡಿದವರನ್ನು ಯಾರನ್ನೂ ಹೊಗಳಬೇಕು ನಾವು ಇಲ್ಲ ಅಂತಿಲ್ಲ ನಿಮಗೆ ಒಂದು ವಿಚಾರ ನಾನು ಹೇಳ್ತೇನೆ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಪ್ರಧಾನಿ ಇಂದಿರಾ ಗಾಂಧಿಯವರು ಒಂದು ಸಲ ಅಣುಬಾಂಬ ಸ್ಫೋಟವನ್ನು ಮಾಡಿದರು ನಿಮಗೆ ಗೊತ್ತಿರ್ಬೋದು ಪೋಕರ್ಣಲ್ಲಿ ಅದನ್ನು ಫಸ್ಟಾಗಿ ಅದನ್ನು ಯಾರು ಹೊಗಳಿದವರು ಅಂದರೆ ವಾಜ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಭೆಯಲ್ಲಿ ಅಥವಾ ಲೋಕಸಭೆಯಲ್ಲಿ ಹೇಳದೇ ಮಾಡಿದರು ಅಂತ ಹೇಳುವ ಅಪವಾದ ಬಂತು ಆವಾಗ ಮೋದಿ ಅವರು ವಾಜಪೇಯಿ ಅವರು ಏನು ಹೇಳಿದರು ಅಂದರೆ ಅದೆಲ್ಲ ಸೀಕ್ರೆಟ್ ವಿಷಯ ದೇಶದ ರಹಸ್ಯದಲ್ಲಿ ಯಾರಿಗೂ ಹೇಳಿ ಹೇಳಬಾರ್ದು ಮಾಡಿದ್ದು ಸರಿ ಅಂತ ಅದನ್ನು ಒಪ್ಪಿಕೊಂಡ್ರು ಒಳ್ಳೆ ಕೆಲಸ ಯಾರು ಮಾಡಿದರು ಸರಿ ಅದೇ ನಂತರ ವಾಜಪೇಯಿ ಅವರು ಅಣುಸ್ಫೋಟ ಮಾಡುವಾಗ ಇಡೀ ಕಾಂಗ್ರೆಸ್ನವರು ಲೋಕಸಭೆಯಲ್ಲಿ ನಮ್ಮನ್ನು ಕೇಳಲಿಲ್ಲ ಅಂತ ಒಬ್ಬ ಹಾಕಿದರು ಯಾವ ನ್ಯಾಯ ಅದು ದೇಶದ ಅಭಿವೃದ್ಧಿಯಲ್ಲಿ ರಾಜ್ಯ ರಾಜಕೀಯ ಅಥವಾ ರಾಜ್ಯ ಇಲ್ಲ ಅದನ್ನು ಮಾಡೋ ಪ್ರಶ್ನೆಯೇ ಇಲ್ಲ ಹಾಗೆ ಅಂತೇಳಿ ಜಾತಿ ಜಾತಿಯ ಪ್ರಶ್ನೆ ಇಲ್ಲ ನಾನು ಅದನ್ನೇ ಕೇಳುವಂಥದ್ದು ಮೋದಿಯನ್ನು ಯಾರು ಜಾತಿ ಅಂತ ಕೇಳ್ತಾರೆ ಅದೆಲ್ಲ ಸಣ್ಣ ಲೆವೆಲಲ್ಲಿ ಬೇಡದ ಪಾಲಿಟಿಕ್ಸ್ ಮಾಡುವಂಥ ನಮ್ಮಂಥವ್ರು ಕೇಳುವಂಥದ್ದು ಧನ್ಯವಾದಗಳು ಉತ್ತರ ಕೊಡ್ಬೋದು ಖಂಡಿತ ಅವರೊಂದು ಮಾತನ್ನು ಹೇಳಿದರು ನಮಗೆ ಇಲ್ಲಿ ಪದ್ಮರಾಜ ಪೂಜಾರಿ ಬ್ರಿಜೇಶ್ ಚೌಟ್ರ್ ಅವರ ವಿಚಾರವೇ ಅಲ್ಲ ಅಂತ ಹಾಗಾದರೆ ಅವರ ವಿಚಾರವಲ್ಲ ಅಂತ ಹೇಳಿದರೆ ಯಾಕೆ ಬ್ರಿಜೇಶ್ ಚೌಟ್ರಿಗೆ ಓಟ್ ಹಾಕಬೇಕು ನಮ್ಮ ಪ್ರಶ್ನೆ ಇರೋದು ನಮಗೆ ಪದ್ಮರಾಜರೇ ನಮಗೆ ನಮ್ಮ ಅಭ್ಯರ್ಥಿ ಮುಖ್ಯ ಯಾಕೆ ಅಂತ ಹೇಳಿದರೆ ನಮ್ಮ ಗ್ರಾಮ ನಮ್ಮ ಮಂಗಳೂರು ಇವತ್ತು ಹೇಳ್ತೇನೆ ನಾನು ಇವರು ಮೋದಿಯವರು ಅಂತ ಹೇಳಿದರು ಈಗ ಮೋದಿಯವರು ಸ್ಮಾರ್ಟ್ ಸಿಟಿ ಅಂತ ಹೇಳಿದರು ಸ್ಮಾರ್ಟ್ ಸಿಟಿ ಮಂಗಳೂರು ಅದರಲ್ಲಿ ಸೇರಿದೆ ಯಾಕೆ ಇವತ್ತು ಮಂಗಳೂರು ಸ್ಮಾರ್ಟ್ ಸಿಟಿ ಆಗಲಿಲ್ಲ ಯಾಕೆ ಆಗಲಿಲ್ಲ ಅಲ್ಲಿ ಕೊರತೆ ಏನಿತ್ತು ಒಂದು ಅಂತ ಹೇಳಿದರೆ ನಮ್ಮ ಇಲ್ಲಿಯ ಸಂಸದರಿಗೆ ಇಚ್ಛಾಶಕ್ತಿಯ ಕೊರತೆ ಇತ್ತು ಒಂದು ಆ ಒಂದು ತರುವಂತಹ ಪವರ್ ಅವರಿಗೆ ಇರಲಿಲ್ಲ ಅಥವಾ ಅದು ಇನ್ನೇನು ಪ್ರಚಾರಕ್ಕೆ ಮಾಡಿದರೆ ಗೊತ್ತಿಲ್ಲ ನಾನು ಹೇಳುವಂಥದ್ದು ಇಲ್ಲಿ ಬಹು ಮುಖ್ಯವ ದೇಶವೂ ನಮಗೆ ಮುಖ್ಯ ನಾವು ದೇಶ ಭಕ್ತರೇ ನಮಗೂ ದೇಶದ ಬಗ್ಗೆ ಅಭಿಮಾನ ಇದೆ ನಾವು ಕೂಡ ಏನು ರಾಷ್ಟ್ರಪತಿಯವರನ್ನು ನಮ್ಮ ಗಾಂಧೀಜಿಯವರನ್ನೇ ಅವರ ಅನುಯಾಯಿಗಳು ನಾವು ಅವರ ತತ್ವ ಸಿದ್ಧಾಂತದಲ್ಲಿ ಬದುಕುವವರು ನಮಗೂ ದೇಶದ ಬಗ್ಗೆ ಗೌರವ ಇದೆ ಯಾರು ಗಾಂಧೀಜಿಯವರನ್ನು ಕೊಲ್ತಾರ ಅವರವನ್ನು ಆರಾಧನೆ ಮಾಡುವವರು ನಾವಲ್ಲ ನಾವು ಕೂಡ ದೇಶಭಕ್ತರೆ ನಾನು ಹೇಳುವಂಥದ್ದು ಇಲ್ಲಿ ಅಭ್ಯರ್ಥಿಯೂ ಕೂಡ ಮುಖ್ಯ ಆಗ್ತಾರೆ ದೇಶದ ಜೊತೆ ಜೊತೆಗೆ ಈ ಒಂದು ಭವ್ಯ ಬ ಏನು ಜಿಲ್ಲೆಯ ಸಂಸ್ಕೃತಿ ಉಳಿಬೇಕು ಅಂತಂದರೆ ಅದರ ಜೊತೆಗೆ ಅಭ್ಯರ್ಥಿಯೂ ಕೂಡ ಮುಖ್ಯ ಆಗ್ತಾರೆ ಅದನ್ನು ನಾವು ಇವತ್ತು ನೋಡಬೇಕಾಗಿದೆ ಸೊ ಅದನ್ನು ನೋಡಿಕೊಂಡು ಮತ್ತೆ ಚಲಾವಣೆ ಮಾಡಬೇಕು ಅನ್ನೋದು ನಿಮ್ಮ ಅಭಿಪ್ರಾಯಗಳು ಸಂಸ್ಕೃತಿ ಬಗ್ಗೆ ಅವರು ಉಲ್ಲೇಖ ಮಾಡಿದರು ಏನು ಸಂಸ್ಕೃತಿ ನಲವತ್ತೇಳರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಏನು ಸಂಸ್ಕೃತಿ ಉಳಿಯಿತು ಒಂದು ಎರಡನೇದು ರಾಜಕಾರಣದಲ್ಲಿ ಜಾತಿ ರಾಜಕಾರಣ ಯಾರು ತುಷ್ಟೀಕರಣದ ರಾಜಕಾರಣ ಆರಂಭ ಮಾಡಿದರು ಬ್ಯಾಂಕನ್ನು ಹೇಳಿದರು ರಾಷ್ಟ್ರೀಕರಣ ಮಾಡಿದ್ಯಾರು ಎಲ್ಲ ಬ್ಯಾಂಕನ್ನು ನಮ್ಮ ಹೆಮ್ಮೆ ಸಿಂಡಿಕೇಟ್ ಬ್ಯಾಂಕ್ ಏನಾಯಿತು ಕೆನರಾ ಬ್ಯಾಂಕ್ ಏನಾಯಿತು ಎಲ್ಲವೂ ಕಾಲಕ್ಕೆ ತಕ್ಕಂತೆ ಬದಲಾದಂಥ ವ್ಯವಸ್ಥೆಗಳನ್ನು ಮಾಡ್ತಾ ಹೋಗ್ತದೆ ರಾಜಕಾರಣದಲ್ಲಿ ಅತ್ ಇನ್ನೊಂದು ಒಂದು ತುಲನಾತ್ಮಕವಾಗಿ ನೋಡಿದರೆ ಪ್ರಧಾನಮಂತ್ರಿಯ ಕ್ಯಾಂಡಿಡೇಟೇ ಇಲ್ಲ ಓಕೆ ನಮಗೆ ಇನ್ನೇನು ಮಾತಾಡಬೇಕು ನನಗೆ ನನ್ನದು ನನ್ನ ಗ್ರಾಮ ನನ್ನ ಪಂಚಾಯತ್ ಅಧ್ಯಕ್ಷರೇ ಶ್ರೇಷ್ಠ ನನ್ನ ಕ್ಯಾಂಡಿಡೇಟೇ ಶ್ರೇಷ್ಠ ಇಲ್ಲಿ ಕ್ಯಾಂಡಿಡೇಟು ಬರ್ತದೆ ಇದು ರಾಷ್ಟ್ರದ ಎಲೆಕ್ಷನ್ ನಾನು ಹೇಳ್ಬೇಡ್ದು ನಾನು ಆಗಲೇ ಉಲ್ಲೇಖ ಮಾಡಿದೆ ಇದು ರಾಷ್ಟ್ರದ ಎಲೆಕ್ಷನು ರಾಷ್ಟ್ರೀಯವಾದದಲ್ಲಿ ಯೋಚನೆ ಮಾಡ್ತಾ ಹೋಗ್ಬೇಕು ಬರೀ ನಾವು ಡಾಮರು ಇಲ್ಲಿ ಏನು ಮೇಲಿಂದ ಹಾಕಿದರೆ ತೆಂಗಿನ ದಾಸಿ ಇಲ್ಲೇ ಅಡಿಕೆಗೆ ರೋಗ ಬಂದಿದೆ ಇದು ನಮಗೆ ಇಲ್ಲಿಯ ಲೋ ಲೆವೆಲ್ನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ ಇದು ರಾಷ್ಟ್ರೀಯ ಏನಾಯಿತು ತಮಿಳ್ನಾಡಿಂದ ಜಾಗ ಕೊಟ್ಟರು ಯಾರಲ್ಲಿ ಕೇಳದೆ ಅಡಗಿ ಆಗ ಇಲ್ಲಿ ಹೋಗಿದ್ರೆ ದೇಶಭಕ್ತಿ ಬಾಂಗ್ಲಕ್ಕೆ ಜಾಗ ಕೊಟ್ಟರಲ್ಲಿ ತಿನ್ಬೀಗ ಆಗ ಇಲ್ಲಿ ಹೋಯ್ತು ದೇಶಭಕ್ತಿ ಚೀನಾ ಒಳಗೆ ಹಾಕುವಾಗ ಇಲ್ಲಿತ್ತು ದೇಶಭಕ್ತಿ ಇಲ್ಲಿತ್ತು ಪಾಕಿಸ್ತಾನ ಒಳಗೆ ಹಾಕುವಾಗ ದೇಶಭಕ್ತಿ ಇಲ್ಲಿತ್ತು ಎರಡನೇ ಮೊನ್ನೆ ಅಟಲ್ ಬಿಹಾರಿ ಯುದ್ಧ ಮಾಡುವಾಗಲೂ ನಾವು ಉಳಿದ ಜಾಗವನ್ನು ವಾಪಸ್ ಸ್ವಲ್ಪ ತಗೊಂಡಿದ್ದೆ ಪಾಕಿಸ್ತಾನದಿಂದ ಅವರ ಕೈ ಇಲ್ಲಿತ್ತು ಸಿಹಿನಲ್ಲಿ ಆಗ ಇಲ್ಲಿತ್ತು ದೇಶಭಕ್ತಿ ಒಂದು ಸೂಟು ಬೂಟು ಹಾಕಲಿಕ್ಕೆ ಒಂದು ಯೋಗ್ಯ ಕೊಡುವಂತಹ ಯೋಗ್ಯತೆ ನಮ್ಮಲ್ಲಿರಲಿಲ್ಲ ಸರ್ಕಾರಕ್ಕೆ ಬುಲೆಟ್ ಪ್ರೂಫ್ ಜಾಕೆಟ್ ಇಲ್ಲ ಶೂ ಇಲ್ಲ ನಾನು ಹೋಗಿದ್ದೇನೆ ಕರ್ದುಂಗ್ಲ ಬ್ಲಾಸಿಗೆ ಆ ನಲವತ್ತೈದು ಡಿಗ್ರಿಯಲ್ಲಿ ಹೇಗೆ ಬದುಕಬೇಕು ಮನುಷ್ಯ ಟೆಂಟಿನೊಳಗೆ ಈಗ ಹೋಗಿ ನೋಡಿ ಹೇಗೆ ಉಂಟು ಬದಲಾವಣೆ ಆಗಿದೆ ಅಂತ ನಿಮ್ಮ ಅಲ್ಲಿಯ ಡಾಮರ್ ಈಗ ನೋಡಿ ಹೇಗಾಗಿದೆ ಅಂದರೆ ನಮ್ಮ ಗಡಿಯಲ್ಲಿ ಎಲ್ಲ ಚತುಷ್ಪದ ಆಗಿದೆ ಒಂದು ಮಿಲಿಟ್ರಿಯ ವಾಹನ ಹೋಗಲಿಕ್ಕೆ ವ್ಯವಸ್ಥೆ ಇರಲಿಲ್ಲ ಮೊದಲು ನಡ್ಕೊಂಡು ಹೋಗಬೇಕು ಎಷ್ಟು ಬದಲಾವಣೆ ಆಗಿದೆ ಚತುಷ್ಪಥ ರಸ್ತೆಗಳು ಎಷ್ಟಾಗಿದೆ ಇವತ್ತಿನ ನಾಳೆ ಬೆಳಿಗ್ಗೆ ಆಗೋದಿಲ್ಲ ನಲ್ವತ್ತು ವರ್ಷದಲ್ಲಿ ಏನಾಗಿದೆ ಗರಿಬ ಹಠ ಒಂದೇ ಇವತ್ತು ಗರೀಬ್ ಆಗಲಿಲ್ಲ ಇವತ್ತು ಬಿ ಪಿ ಎಲ್ಲಲ್ಲಿ ಇದ್ದಾರೆ ಆದರೆ ಮೂವತ್ತು ನಲ್ವತ್ತು ವರ್ಷದ ಸಾಧನೆ ಏನು ಗರೀಬ ಆಗಲೇ ಇಲ್ಲ ನಮ್ಮ ನಮಗೆ ಹೇಳುವುದಕ್ಕಿಂತ ನಾವು ಯೋಚನೆ ಮಾಡಬೇಕು ನಾನು ನಿಮ್ಮನ್ನು ನನ್ನನ್ನು ಹೇಳಬೇಕಂದ್ರೆ ನಾನು ಯೋಚನೆ ಮಾಡಬೇಕು ಗರೀಬಿ ಹಟವಾಗಿಲ್ಲ ಸಂಸ್ಕೃತಿ ಇಲ್ಲ ರಾಷ್ಟ್ರೀಯವಾದ ಇಲ್ಲ ಇಲ್ಲಿ ರಾಷ್ಟ್ರೀಯವಾದ ಇದೆ ಯಾಕೆ ಬಾಂಬ್ ಹೊಡಿಯೋದಿಲ್ಲ ಈಗ ಬಾಂಬೆಯಲ್ಲಿ ನೂರ ಇನ್ನೂರು ಹೆಣ ಬೀಳುವಾಗ ಎಲ್ಲಿ ಸತ್ತಿದ್ರು ಯಾರೇ ಇರಲಿ ರಾಜಕಾರಣ ನಾನು ವ್ಯಕ್ತಿಗತವಾಗಿ ದೋಷ್ ದೂಷಣೆ ಮಾಡ್ತಾ ಇಲ್ಲ ಎಲ್ಲಿತ್ತು ಕ್ಯಾಬಿನೆಟ್ ಎಲ್ಲಿತ್ತು ಬಹುಮತದ ಸರ್ಕಾರ ಎಲ್ಲಿತ್ತು ಭಾರತ ಸರ್ಕಾರ ಇಲ್ಲವೇ ಇಲ್ಲ ಭಾರತ ಸರ್ಕಾರ ಸತ್ತಿದ ಬದುಕಿದ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಮೊನ್ನೆ ಏನಾಯಿತು ನಲ್ವತ್ತು ಜನರೊಂದರು ಪುಲ್ವಾಮಾದಲ್ಲಿ ಏನಾಯಿತು ನಲ್ವತ್ತು ಒಂದು ಒಂದು ವಾರದಲ್ಲಿ ಏನಾಯಿತು ಯಾಕೆ ಉತ್ತರ ಕೊಡಲಿಕ್ಕೆ ನಮಗೆ ಘಟಿಸಿಲ್ಲ ಅಂದರೆ ಇಚ್ಛಾಶಕ್ತಿ ಇಲ್ಲ ಅದರ ಹೊಂದಾಣಿಕೆ ರಾಜಕಾರಣ ಮುನ್ನೂರ ಎಪ್ಪತ್ತನೇ ವಿಧಿರತ್ನಾಗೋಗಿ ದೇಶ ಹೊತ್ತಿ ಉರಿತದೆ ಅಂತ ಹೇಳಿ ಗಲಾಟೆ ಮಾಡಿದರು ನಾನು ಕಾಶ್ಮೀರಕ್ಕೆ ಹೋಗಿದ್ದೇನೆ ಧ್ವಜ ಹಾರತಾ ಇದೆ ಬಹುಶಃ ನಾನು ಭಾಳ ಸಂತೋಷಪಟ್ಟವಲ್ಲಿ ಒಬ್ಬ ಅದರ ನಂತರ ನಾನು ಅದು ಮೊದಲು ಆಗಲಿಲ್ಲ ನನಗೆ ಕೇಳಿ ಗೊತ್ತು ನನಗೆ ಅಲ್ಲಿ ಏನು ವ್ಯವಸ್ಥೆ ಅಂತ ಆರಾಮದಲ್ಲಿ ಹನ್ನೆರಡು ಗಂಟೆ ರಾತ್ರಿಗೆ ಇವತ್ತು ಶ್ರೀನಗರದಲ್ಲಿ ಒಬ್ಬ ಎಲ್ರಿಗೂ ಜಾತಿ ಬಿಟ್ಟು ಹೋಗುವಂಥ ವ್ಯವಸ್ಥೆ ಇಲ್ಲದ್ರೆ ಒಂದು ಜಾತಿಯವರಿಗೆ ಹೋಗೋ ಅವಕಾಶವೇ ಇಲ್ಲ ದೇವಸ್ಥಾನಕ್ಕೆ ಇಪ್ಪತ್ತೆಂಟು ಫೀಟ್ನ ಎತ್ತರದ ಮುಳ್ಳಿನ ದಂತಿ ಬೇಲಿ ಹೋಗ್ಲಿಕ್ಕೆ ಇಲ್ಲ ಏನು ಬದಲಾವಣೆ ಆಯ್ತು ಈಗ ಬೇಲಿಯೇ ಇಲ್ಲ ಈಗ ಯಾಕಾಯಿತು ಬರೀ ಮುನ್ನೂರ ಇಪ್ಪತ್ತಕ್ಕೆ ಗಲಾಟೆ ಮಾಡಿದ್ರು ಲೋಕಸಭೆ ಒಳಗೆ ಒಂದು ತಿ ಹದಿನೈದು ದಿವಸ ಲೋಕಸಭೆ ಸಮಯವನ್ನು ಹಾಳು ಮಾಡಿದರೆ ಏನು ಸಾಧನೆ ಆಯಿತು ಒಳ ಜಗಳ ಲೋಕಸಭೆಯಲ್ಲಿ ಸಾಧನೆ ಮಾಡಿದ್ದೇ ಜಗಳ ಇದು ಜಗಳ ಮಾಡಿದ್ದೇ ಸಾಧನೆ ಆದರೆ ಅದುವೇ ಸಾಧನೆ ಮೂವತ್ತು ವರ್ಷದ್ದು ಬೇರೆ ಸಾಧನೆ ನಾನು ಕಾಣಲಿಲ್ಲ ಬಹುಶಃ ಬದಲಾವಣೆ ಆಗಿದೆ ಬಹುಶಃ ಇವತ್ತು ವಿದ್ಯೆಯಲ್ಲಿ ವಿದ್ಯೆಯಲ್ಲಿ ಹೊಸ ವ್ಯವಸ್ಥೆ ತಂತು ಮೊದಲನೇ ಆಗಿ ಎಂಟನೇ ತಾರೀಕು ಗೊತ್ತಿಲ್ಲ ಬರೀ ಸಮಾಜ ಪಾಠ ಬೇಡದ ಪಾಠಗಳನ್ನೆಲ್ಲ ಓದುವುದು ಯಾವುದು ಬೇಕು ಅಂತಿಲ್ಲ ಹೊಸ ಬಂತು ಕರ್ನಾಟಕ ಸರ್ಕಾರಕ್ಕೆ ಅದು ಬೇಡ ನಮ್ಮದು ಬೇರೆ ಏನಾಯಿತು ಎಲ್ಲ ನಮ್ಮ ಮೇಲೆ ಏನು ವಿರೋಧ ಆಕ್ರಮಣ ಮಾಡಿದೆ ಅವ್ರದ್ದೆಲ್ಲ ಪೇಪರಲ್ಲಿ ಪಾಠ ಟಿಪ್ಪು ಸುಲ್ತಾನ ಜಹಾಂಗೀರ್ ಅವರದ್ದೆಲ್ಲ ಸಾಧನೆ ಇಲ್ಲಿ ಸಾವಿರ ಸಾವಿರ ರಾಜರಿದ್ದರು ಅವರ ಸಾಧನೆ ಇಲ್ಲ ಎಷ್ಟೆಷ್ಟೋ ದೇವಸ್ಥಾನ ಕಟ್ಟಿದ್ರು ಅರಮನೆ ಕಟ್ಟಿದ್ರು ಮೈಸೂರು ರಾಜರ ಪಾಠ ಹಾಕ್ಲಿಕ್ಕೆ ನಮಗೆ ಟೈಮ್ ಇಲ್ಲ ಕಟ್ಟಿ ಜೀವ ನಾಡಿ ಆದ್ರ ಕರ್ನಾಟಕದ ಅವರ ಹೆಸರು ಹಾಕ್ಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ ಮೂವತ್ತು ನಲವತ್ತು ವರ್ಷದಲ್ಲಿ ಪಠ್ಯ ಪುಸ್ತಕದಲ್ಲಿ ಕೃಷ್ಣರಾಜ ಒಡೆಯರ ಬರಿಬೋದಿತ್ತಲ್ಲ ಟಿಪ್ಪು ಸುಲ್ತಾನೇ ಬರಿಬೇಕಿತ್ತ ಈಗ ಟಿಪ್ಪು ಸುಲ್ತಾನ ಧರ್ಮ ವಿರೋಧಿ ಅಂತಲ್ಲ ಎಲ್ಲ ಧರ್ಮದಲ್ಲಿ ಒಳ್ಳೆಯವರಿದ್ದಾರೆ ಯಾಕೆ ಹೀಗಾಯಿತು ಈ ತುಷ್ಟೀಕರಣದಿಂದಾಗಿ ಇಲ್ಲಿ ಜಾತಿಯ ವ್ಯವಸ್ಥೆ ಬಂತು ಬಿಜೆಪಿ ಮಾಡಿದ್ದು ಜೆ ಬಿಜೆಪಿ ಬೆಳೀತಾ ಬೆಳೀತಾ ಬರ್ತಾ ಇರುವಾಗ ಇದನ್ನು ಇದರ ಆಲ್ಟರ್ನೇಟಿವ್ ಏನು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಬೇಕಾಗಿ ತುಷ್ಟೀಕರಣದ ರಾಜಕಾರಣ ಮಾಡಿ ಇವತ್ತು ಒಂದೇ ಒಂದೇ ಬದಿಗೆ ಹೋಗ್ತಾ ಇದ್ದಾರೆ ಇದು ತಪ್ಪು ಅಂತ ಹೇಳೋದು ನಾವು ಹೋಗ್ತಾ ಇಲ್ಲ ಅಲ್ಲ ಅಂದ್ರೆ ಬೇರೆ ಇದ್ರೆ ಅದಕ್ಕೆ ನಮ್ಮ ತಪ್ಪಲ್ಲ ಬರಬೇಕು ಒಟ್ಟಿಗೆ ಸಂಘಟನಾತ್ಮಕ ಬೀಳಬೇಕು ದೇಶ ಕಟ್ಟಬೇಕು ನಾವು ಇವತ್ತು ವಿರೋಧ ಮಾಡಲಿಲ್ಲ ನಮ್ಮಲ್ಲಿ ಇದ್ದಾರೆ ಮುಖ್ಯಮಂತ್ರಿ ರಾಜ್ಯಪಾಲರು ಇದ್ದಾರೆ ನಮ್ಮಲ್ಲಿ ಎಲ್ಲ ಜಾತಿಯವರು ನಮ್ಮಲ್ಲಿದ್ದಾರೆ ಹಾಗಾಗಿ ಆ ವ್ಯವ ಜಾತಿಯ ವ್ಯವಸ್ಥೆಯನ್ನು ಹೇಳಿ ಹೇಳಿ ಜಾತಿ ಜಾತಿಗಳನ್ನು ಜಗಳ ಮಾಡಿ ಅದರ ಲಾಭ ಪಡೆಯುವುದಲ್ಲ ನಾವು ಸಂಘಟನಾತ್ಮಕವಾಗಿ ಎಲ್ಲರನ್ನು ಒಂದುಗೂಡಿಸಿ ಮಾಡುವಂಥ ವಿಚಾರವೇ ರಾಮ ಮಂದಿರ ಬಂತು ಮೊನ್ನೆ ಎಲ್ಲ ಹಿಂದೂಗಳನ್ನು ಕಮಂಡಲ್ ಹಿಡಿದು ಜಾತಿಯನ್ನು ಒಡಿಲಿಕ್ಕೆ ಹೋದರು ನರಸಿಂಹರಾವ್ ಮತ್ತು ಅದರ ಹಿಂದಿನ ಈ ಹಿಂದಿನ ರಾಜಕಾರಣಿಗಳು ಕಾಂಗ್ರೆಸ್ ಮೂಲಭೂತ ರಾಜಕಾರಣಿಗಳು ಒಡೆದು ಆಳ್ಬೇಕು ಅಂತಾಯಿತು ಯಾಕಾಗಲಿಲ್ಲ ಕಮಂಡಲ್ ಹೇಳಿದರು ಎಲ್ಲ ಒಂದು ಮಾಡಿ ಆಡಳಿತ ಮಾಡುವಂಥ ಇವತ್ತು ಅದರ ಪ್ರತಿಫಲ ಮುನ್ನೂರ ಅರವತ್ತು ಮುನ್ನೂರ ಎಪ್ಪತ್ತು ಸೀಟು ಇನ್ನು ನಾನ್ನೂರು ಬರುವಂಥ ಪ್ರತಿಫಲ ನಾಳ್ತು ಭವ್ಯ ಭವಿಷ್ಯ ಭಾರತಕ್ಕೆ ಒಬ್ಬನೇ ಆಲ್ಟರ್ನೇಟಿವ್ ಇದ್ದರೆ ಯಾರಾದರೂ ಒಬ್ಬ ತೋರಿಸಲಿ ಅವರು ಒಂದು ಪ್ರಧಾನಮಂತ್ರಿ ಹೇಳಿಕೆ ಜನ ಇಲ್ಲ ಒಂದು ಹೆಸರು ಒಂದು ಬದಿಯಲ್ಲಿ ಒಂದು ಮೂರು ನಾಲ್ಕು ನಾಲ್ಕಾದರೂ ಕೊಡ್ಕೋಯ್ತಲ್ಲ ಒಂದು ಬಿಡಿ ನಾಲ್ಕರಲ್ಲಿ ಒಂದೊಂದು ಕೊಡುವಂಥ ಯೋಗ್ಯತೆ ಇಲ್ಲ ಪ್ರೂವ್ಡ್ ಪೊಲೀಷನ್ ಇದ್ದಾರ ಪ್ರೂಡ್ ಪೊಲ್ಟೀಷನೇ ಇಲ್ಲ ಅವರಲ್ಲಿ ಇಷ್ಟು ವರ್ಷ ಆಡಳಿತ ಮಾಡಿದವರಿಗೆ ಪ್ರೂವ್ಡ್ ಲೀಡರ್ಶಿಪ್ಪೇ ಇಲ್ಲ ಇವತ್ತೊಂದು ಪ್ರಧಾನಮಂತ್ರಿಗೆ ಎಪ್ಪತ್ತು ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ಸಿಗೆ ನಮ್ಮ ಪ್ರಧಾನಮಂತ್ರಿ ಹೇಳಿ ಘೋಷಣೆ ಮಾಡಲಿಕ್ಕೆ ಲೀಡರೇ ಇಲ್ಲ ಅಂಥ ದೊಡ್ಡ ದೇಶ ಕಟ್ಟಿದ್ದಿದ್ರೆ ಇವತ್ತು ಇಷ್ಟೆಲ್ಲ ಒಳ್ಳೆಯದು ಮಾಡ್ತಿದ್ರೆ ಇವತ್ತು ನಲವತ್ತು ಸೀಟಿಗೆ ಬರ್ತಿತ್ತು ಒಂದು ರಾಷ್ಟ್ರೀಯ ಪಕ್ಷ ಇಷ್ಟು ಒಳ್ಳೆಯ ಆ ಹೆಸರನ್ನು ಕಾಂಗ್ರೆಸ್ ಬೇಡ ಅಂತ ಹೇಳಿದರು ಗಾಂಧಿಯವರು ಆ ಹೆಸರನ್ನೇ ತಗೊಂಡು ಬೆಳೆದರು ಅದರ ಲಾಭ ಪಡೆದರು ಗಾಂಧಿ ಹೆಸರ ಲಾಭ ಪಡೆದು ಏನು ಲಾಭ ಪಡೆದರು ಮನುಷ್ಯರಿಗೆ ವಿದ್ಯಾಭ್ಯಾಸ ಬಂದ ಕೂಡಲೇ ಮನುಷ್ಯರಿಗೆ ಜ್ಞಾನವಾದಿ ಈಗ ನನ್ನ ರಾಷ್ಟ್ರ ಬೇಕು ಅಂತಾಗಿದೆ ಇನ್ನು ಮುಂದೆ ವಿದ್ಯಾವಂತರು ಈ ದೇಶದಲ್ಲಿ ಬೆಳೆದಾಗ ಈ ವ್ಯವಸ್ಥೆ ಎಲ್ಲವೂ ನಾಶವಾಗ್ತದೆ ಅದು ಬೇಗ ಬರಲಿ ಬೇಗ ವಿದ್ಯಾಭ್ಯಾಸ ಮುಂದೆ ಒಬ್ಬರು ಹೇಳಿದ್ರಂತ ಆಗ ಟಿ ವಿ ಮಾಧ್ಯಮ ಇರಲಿಲ್ಲ ದಯವಿಟ್ಟು ಭಾರತೀಯರಿಗೆ ವಿದ್ಯಾಭ್ಯಾಸ ಕೊಡಬೇಡಿ ಇವರ ಶಿಕ್ಷಣವನ್ನೆಲ್ಲ ಸರ್ವ ಮಕಾಲಯ ಶಿಕ್ಷಣ ಪದ್ಧತಿಯನ್ನು ನಾಶ ಮಾಡಿ ಆದರೆ ಮಾತ್ರ ನಾವು ರಾಜ್ಯಕ್ಕೆ ಉಳಿಬೋದು ಅಂತ ಹೇಳುವ ಮಾತುಗಳನ್ನು ನಾನು ಕೇಳಿಬಲ್ಲೆ ನಾನು ದಾಖಲೆ ನನ್ನಲ್ಲಿಲ್ಲ ಆದ್ರೆ ಇವತ್ತು ಏನಾಗ್ತಾ ಇದೆ ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಇದೆ ಬುದ್ಧಿವಂತರಿಗೆ ಎಸ್ ಎಲ್ ಸಿ ಆದ ಮಕ್ಕಳಿಗೆ ಈ ಅರಿವು ಬಂದಿದೆ ಆ ಅರಿವಿನಂತೆ ಇದು ಬದಲಾವಣೆ ಇನ್ನು ಏನು ನೀವು ಹೇಳಿದ್ರು ನಾನು ಆಸ್ಪತ್ರೆ ಕಟ್ಟಿದ್ದೇನೆ ಅಂತ ಹೇಳಿದ್ರೆ ಇದು ಇಲ್ಲ ಇದು ರಾಷ್ಟ್ರೀಯ ವಿಚಾರ ರಾಷ್ಟ್ರೀಯ ವಿಚಾರಧಾರೆ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಇಲೆಕ್ಷನ್ ರಾಷ್ಟ್ರೀಯ ವಿಚಾರಧಾರೆಯಲ್ಲೇ ಇಲೆಕ್ಷನ್ ಎಲೆಕ್ಷನ್ ಕಾರಣ ರಾಷ್ಟ್ರೀಯ ವಿಚಾರಧಾರೆಯಲ್ಲೇ ಓಟು ಮಾಡಬೇಕು ನನ್ನ ಓಕೆ ಅಂದ್ರೆ ಪ್ರಧಾನಿ ಅಭ್ಯರ್ಥಿ ಇಲ್ಲ ಅನ್ನುವಂಥ ಒಂದು ಅಭ್ಯರ್ಥಿಯನ್ನು ಘೋಷಣೆ ಮಾಡಿಲ್ಲ ಅನ್ನುವಂಥ ಹಲವಾರು ವಿಚಾರಗಳನ್ನು ಹೇಳಿದರು ಖಂಡಿತವಾಗಿ ಅವರ ವಿಚಾರವನ್ನು ಹೇಳಿದರು ಅದರ ಜೊತೆಗೆ ಇನ್ನೊಂದು ಹೇಳಿದರು ರಾಷ್ಟ್ರೀಯತೆ ವಿಚಾರವನ್ನು ಅವರು ಹೇಳಿದರು ನನ್ನ ಒಂದು ನೇರ ಪ್ರಶ್ನೆಯನ್ನು ಕೇಳ್ತೇನೆ ಸಂವಿಧಾನವನ್ನೇ ಬದಲಾಯಿಸುವವರು ಸಂವಿಧಾನವನ್ನೇ ವಿರೋಧಿಸುವವರು ಯಾವ ರಾಷ್ಟ್ರೀಯತೆಯನ್ನು ಇಟ್ಕೊಳ್ತಾರೆ ಅವರು ಯಾವ ರಾಷ್ಟ್ರೀಯತೆಯ ಬಗ್ಗೆ ಮಾತಾಡ್ತಾರೆ ಅವರು ಇನ್ನೊಂದು ಹೇಳಿದರು ಕಾಲಕಾಲಕ್ಕೆ ಪಠ್ಯಪುಸ್ತಕ ಬದಲಾವಣೆಯ ಬಗ್ಗೆಯೂ ಅವರು ಮಾತಾಡಿದರು ನಾರಾಯಣ ಗುರುವಿನ ವಿಚಾರವನ್ನು ಪಠ್ಯಪುಸ್ತಕದಿಂದ ತೆಗೆಯುವ ಕೆಲಸ ಮಾಡಿದರು ಕೈಯಾರೆ ಕಿಂಜಣರಯ್ಯವರನ್ನ ವಿಚಾರವನ್ನು ಪಠ್ಯಪುಸ್ತಕದಿಂದ ತೆಗೆಯೋ ಕೆಲಸ ಮಾಡಿದರು ಅದೆಲ್ಲ ಬದಲಾವಣೆಯ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ ಅದನ್ನು ನಾವು ಅವರ ಮುಂದೆ ಇಡ್ತಾ ಇದ್ದೇವೆ ಆದ್ದರಿಂದ ಈಗ ನಾಯಕರ ವಿಚಾರ ಬರುವಾಗ ನಮಗೆ ಹೆಮ್ಮೆ ಇದೆ ನಮ್ಮ ನಾಯಕ ರಾಹುಲ್ ಗಾಂಧಿ ಅಂತ ಹೇಳುವಂಥ ಹೆಮ್ಮೆ ನಮಗಿದೆ ಇವರು ಇವರ ಸೋಷಿಯಲ್ ಮೀಡಿಯಾವನ್ನು ಇಟ್ಕೊಂಡು ಅಥವಾ ಇನ್ನೂ ಅನೇಕ ವಿಚಾರಗಳನ್ನು ಇಟ್ಕೊಂಡು ರಾಹುಲ್ ಗಾಂಧಿಯವರನ್ನು ಬೇರೆ ಬೇರೆ ರೀತಿಯಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ ಆದರೆ ನಾನು ಇವತ್ತಿಗೂ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳ್ತೇವೆ ರಾಹುಲ್ ಗಾಂಧಿ ಅಂತ ಒಬ್ಬ ಎಜುಕೇಟೆಡ್ ಒಬ್ಬ ಅತ್ಯಂತ ಜ್ಞಾನವಂತ ಬುದ್ಧಿವಂತ ಂಥ ನಾಯಕ ಇವರಲ್ಲಿ ಇದ್ದಾರಾ ಅನ್ನುವಂಥ ಇವತ್ತು ಎಲ್ಲಿ ತನಕ ಅಂತೇಳಿದ್ರೆ ಅವರ ಪ್ರಧಾನಿ ಅಭ್ಯರ್ಥಿಯ ಸರ್ಟಿಫಿಕೇಟೇ ಫೇಕ್ ಅನ್ನುವಂಥದ್ದು ಚರ್ಚೆಗಳಾಗ್ತಾ ಇದೆ ಇವತ್ತು ಅವರು ಟೀ ಮಾರಿದ್ದಾರೆ ಅನ್ನುವಂಥದ್ದು ಕೂಡ ಏನು ರೈಲ್ವೆಯಲ್ಲಿ ಟೀ ಮಾರಿದ್ದಾರೆ ಅವರ ಟೀ ಕುಡಿದವರು ಇಲ್ಲ ಅಲ್ಲಿ ಮಾರಿದವರು ಇಲ್ಲ ಅಲ್ಲ ರೈಲ್ವೆ ಸ್ಟೇಷನ್ ಇದೆ ಅನ್ನುವಂಥದ್ದು ಕೂಡ ಚರ್ಚೆಗಳಾಗ್ತಾ ಇದೆ ಅವರೊಟ್ಟಿಗೆ ವಿದ್ಯಾಭ್ಯಾಸ ಪಡೆದವರು ಇದ್ದಾರಾ ಇಲ್ವಾ ಅನ್ನುವಂಥದ್ದು ಕೂಡ ಚರ್ಚೆಗಳಾಗ್ತಾ ಇದೆ ಯಾಕೆ ಇದಕ್ಕೆ ಉತ್ತರವನ್ನು ಹೇಳ್ತಾ ಇಲ್ಲ ಅವರು ಯಾಕೆ ಉತ್ತರ ನಮ್ಮ ದೇಶಭಕ್ತಿ ಈಗ ಅವರು ಹೇಳಿದರು ಇಂದಿರಾ ಗಾಂಧಿಯವರ ಆಡಳಿತದ ಇಡೀ ನಮ್ಮ ಈ ಸೈನ್ಯಕ್ಕೆ ಶಕ್ತಿ ಕೊಟ್ಟದ್ದೇ ಕಾಂಗ್ರೆಸ್ ಆಡಳಿತ ಇವತ್ತು ಅವರು ಬಂದು ಇಲ್ಲಿ ಸೈನ್ಯಕ್ಕೆ ಶಕ್ತಿ ಕೊಟ್ಟದ್ದಲ್ಲ ಅನ್ನೋಂಥ ಮಾತನ್ನು ಕೂಡ ಆದ್ದರಿಂದ ಸಂವಿಧಾನವನ್ನು ಬದಲಿಸುವ ಇವರಿಂದ ನಾವು ಯಾವುದೇ ದೇಶಭಕ್ತಿಯ ವಿಚಾರವನ್ನು ಇವತ್ತು ಸಂವಿಧಾನ ಬದಲಿಸಲಿಕ್ಕೆ ಹೊರಟವರನ್ನು ಅವರ ನಾಯಕರೇ ಬದಲಿಸಿದ್ದಾರೆ ಅದೊಂದು ವಿಚಾರ ಬೇರೆ ಬೇರೆಯವರಿಗೆ ಸೀಟನ್ನು ಕೊಟ್ಟಿದ್ದಾರೆ ಆದ್ದರಿಂದ ಅಂಥವರಿಂದ ನಾವು ದೇಶಭಕ್ತಿಯ ಪಾಠವನ್ನು ಕಲಿಬೇಕು ಅಂತ ಇಲ್ಲ ಅನ್ನೋಂಥ ನನ್ನ ವಿಚಾರ ಓಕೆ ಎಸ್ ದೊಡ್ಡ ಮೇಜರ್ ಇಶ್ಯೂ ಹಿಡ್ಕೊಳ್ಳಿ ಸಂವಿಧಾನ ಬದಲಾವಣೆ ಬಗ್ಗೆ ಉಲ್ಲೇಖ ಮಾಡಿದ್ರು ಹೈಯೆಸ್ಟ್ ಬದಲಾವಣೆ ಮಾಡಿದವರು ಯಾರು ಸಂವಿಧಾನ ಅವರು ಒಮ್ಮೆ ಯೋಚನೆ ಮಾಡಿಕೊಳ್ಳಿ ನಾನು ಇನ್ನೊಬ್ಬರನ್ನು ಯೋಚ ಸಂವಿಧಾನ ಹೈಯೆಸ್ಟ್ ಬದಲಾವಣೆ ಮಾಡಿದವರು ಶಾಬಾನು ಪ್ರಕರಣದಲ್ಲಿ ಬದಲಾವಣೆ ಮಾಡಿ ಬಾಡ ಒಂದು ಹೆಣ್ಣು ಮಗಳಿಗೆ ಸಿಕ್ಕುವಂತಹ ಒಂದು ಅವಕಾಶನು ಬದುಕಿಗೆ ಅನ್ನ ಈಗ ಐದು ಕೆ ಜಿ ಅನ್ನಲ್ಲ ಹೆಂಗಸಿಗೆ ಐದು ಕೆಜಿ ಅನ್ನ ಇಲ್ಲದ ಕಾಲದಲ್ಲಿ ಕಾಲದಲ್ಲಿದ್ದರೆ ಐದು ಕೆಜಿ ಅನ್ನವನ್ನು ಸುಪ್ರೀಂ ಕೋರ್ಟ್ ಕೊಟ್ಟ ಅದನ್ನು ಕಿತ್ತವರು ಯಾರು ಅದು ಸಂವಿಧಾನ ಎಷ್ಟು ಸಲ ಸಂವಿಧಾನ ತುರ್ತು ಬದಸಿ ಅಂದವರು ಯಾರು ಯಾಕೆ ಸಂವಿಧಾನ ಬದಲಾವಣೆ ಎಲ್ಲರನ್ನು ಜೈಲಿಗೆ ಹಟ್ಟಿದ್ದ ಯಾಕೆ ಈ ಪಾಣಾಜಿಯನ್ನು ತೊಗೊಂಡೋಗಿ ಜೈಲಿಗೆ ಹಾಕಿದರಲ್ಲ ಇಲ್ಲೆಲ್ಲ ಬರೆದ್ರಲ್ಲ ಆಗ ಇಲ್ಲಿ ಇವರ ಸಂವಿಧಾನ ರಕ್ಷಣೆ ಎಷ್ಟು ಸಲ ನಾವು ಸಂವಿಧಾನ ಬದಲಾವಣೆ ಮಾಡಿದ್ದೇವೆ ತಿದ್ದುಪಡಿ ಮಾಡಿದ್ದೇವೆ ಅವರೆಷ್ಟು ಸಾವಿರದ ತೊಂಬತ್ತು ಎಂಬತ್ತು ಚಿಲ್ಲರೆ ತಿದ್ದುಪಡಿ ಅವರು ಮಾಡಿದ್ದಾರೆ ಕಾಂಗ್ರೆಸ್ ಅವರು ಅದೇ ಅಮೆರಿಕ ನೂರೈವತ್ತು ವರ್ಷದಲ್ಲಿ ಎಷ್ಟು ತಿದ್ದುಪಡಿ ಮಾಡಿದೆ ಅದಕ್ಕಿಂತ ಕಡಿಮೆ ತಿದ್ದುಪಡಿ ಮಾಡಿದೆ ನೂರವರೆದ ಇತಿಹಾಸದಲ್ಲಿ ಏನು ತಿದ್ದುಪಡಿ ಮಾಡಿದೆ ಏನು ಸಾಮಾಜಿಕವಾಗಿ ಯಾರಿಗೂ ಪ್ರಯೋಜನ ಆಗದ ತಿದ್ದು ತಿದ್ದುಪಡಿಗಳನ್ನು ಮಾಡಿದೆ ಬಿಟ್ಟರೆ ಸಾಮಾಜಿಕವಾಗಿ ಬದಲಾವಣೆಯಾಗಿ ಒಂದು ಜೀವನವು ಒಳ್ಳೆಯದಾಗಲಿ ಅಂತ ಹೇಳೋದು ಮಾಡಿದ್ದರೆ ನಾವು ಮುನ್ನೂರ ಎಪ್ಪತ್ತು ನಾವು ಹೆಮ್ಮೆಯಿಂದ ಹೇಳ್ತೇವೆ ಮುನ್ನೂರ ಎಪ್ಪತ್ತು ತಿದ್ದುಪಡಿ ಮಾಡಿದ್ದು ನಾವು ಇನ್ನು ಮುಂದೆ ಅದಕ್ಕೆ ಬದ್ಧತೆ ಇದೆ ಅದರ ಬದಲಾವಣೆಯನ್ನು ನಿರೀಕ್ಷೆ ಇದ್ದಾರೆ ಅಲ್ಲಿ ಎಲ್ಲ ಈಗ ಯಾಕೆ ಕಲ್ಲು ಬಿಸೋಡವ್ರಲ್ಲ ಈಗ ಯಾಕೆ ಮಿಲಿಟರಿ ಅವರಿಗೆ ಕಲ್ಲುಬಿಸಾಡೋದಿಲ್ಲ ಅಲ್ಲಿ ಯಾಕೆ ನಲ್ವತ್ತು ವರ್ಷ ಕಲ್ಲುಬಿಸಾಡಿದರು ಯಾಕೆ ಸ್ತ್ರೀ ಹತ್ಯೆ ಮಾಡಿದರು ಒಂದು ಜಾತಿಯನ್ನು ನಾಶ ಮಾಡಿದರು ಹಾಗೆ ಇವರಿಗೆ ಮಾತಾಡಲಿಕ್ಕೆ ಆಗಲಿಲ್ಲ ಲೋಕಸಭೆಯಲ್ಲಿ ಬರ್ತಾ ಸೆಷನ್ ಆಗುವಾಗ ನಾವು ಯಾಕೆ ಅಮೆರಿಕಕ್ಕೆ ಟೂರ್ ಹೋಗಬೇಕು ಇಂಗ್ಲೆಂಡಿಗೆ ಟೂರ್ ಹೋಗಬೇಕು ಲೋಕಸಭೆ ಸೆಷನಲ್ಲಿ ಭಾಗವಹಿಸಬೇಕಾ ನಾನೊಬ್ಬ ಎಂ ಆಗಿ ಒಂದು ದೊಡ್ಡ ರಾಷ್ಟ್ರೀಯ ಒಂದು ಪಕ್ಷದ ಒಬ್ಬ ಅವ ಇಂಗ್ಲೆಂಡಿಗೆ ಹೋಗಬೇಕಾ ಅಮೆರಿಕಕ್ಕೆ ಹೋಗಬೇಕು ಲೋಕಸಭೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಲ್ಲಿ ಕ್ವಶನ್ ಆರ್ಗ್ಯುಮೆಂಟ್ ಮಾಡಬೇಕು ಯಾವ ಒಳ್ಳೆಯ ದೇಶಕ್ಕೆ ಸಂಬಂಧಪಟ್ಟ ಯಾವ ಪ್ರಶ್ನೆಗಳನ್ನು ಕೇಳಿ ಅಲ್ಲಿ ಉತ್ತರ ಪಡ್ಕೊಳೋದ ಇತಿಹಾಸವನ್ನು ಒಮ್ಮೆ ಬಿಡುಗಡೆ ಮಾಡಲಿ ಇಷ್ಟು ವರ್ಷದ ಅವರ ರಾಜಕೀಯ ಜೀವನದಲ್ಲಿ ಅದೇ ಅದು ಬೇಕಾದ ನಮಗೆ ಕೆಲಸ ಮಾಡಬೇಕು ಕೆಲಸ ಮಾಡಿ ತಗೊಳ್ಬೇಕು ಮತ್ತು ಅವ ಚಹಾ ಮಾರಿದ್ದಾನ ಅವ ಬಿಳಿ ಅಂಗಿ ಹಾಕಿದ್ದಾನ ಅವ ಸ್ಕೂಟ್ರಲ್ಲಿ ಓದ್ದ ಅವ ಚಪ್ಪಲಿ ಹಾಕಿದ್ದಾನೆ ಇದು ಇಶ್ಯೂ ಅಲ್ಲ ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ 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 ಒಳ್ಳೆ ಅಂಗಿ ಹಾಕ್ತಾರೆ ಮತ್ತು ಒಂದು ಇನ್ನೊಂದು ಇಷ್ಟವರೆಗೆ ಅವರ ಮನೆಯವ್ರನ್ನೆಲ್ಲಿ ಬಿಟ್ಟು ಕೊಟ್ಟಿಲ್ಲ ಅವರ ವ್ಯವಸ್ಥೆಗೆ ಯಾವುದೇ ಅಕೌಂಟಲ್ಲಿ ಅವರಿಗೆ ದುಡ್ಡು ಹಾಕಲಿಲ್ಲ ಅವರ ಮ ಅವರ ಇದಕ್ಕೆ ಯಾವುದು ನಮ್ಮ ಪ್ರಧಾನಮಂತ್ರಿ ಮನೆಗೆ ಅವರು ಬಿಟ್ಟು ಕೊಡ್ತಾ ಇಲ್ಲ ಯಾರನ್ನು ಅವ್ರಿಗೆ ಹೆಂಡತಿ ಇಲ್ಲ ಅವ್ರಿಗೆ ಇದ್ದಾರೆ ಹೆಂಡತಿ ಬಂತು ಹೆಂಡ್ತಿ ಬಿಟ್ಟರು ಈ ಹೆಂಡತಿ ಬಿಟ್ಟ ಹೆಂಡತಿ ಇಲ್ಲ ಚಪ್ಪಲಿ ಹಾಕಿದ ಒಳ್ಳೆ ದಿನಕ್ಕೆ ಮೂರು ಡ್ರೆಸ್ ಹಾಕಿದೆ ಇದು ಇಶ್ಯೂ ಆದರೆ ಇದು ರಾಜಕೀಯ ವಿಷಯವೇ ಆದರೆ ನಮ್ಮ ಮಾನಸಿಕ ದಕ್ಷಿಣ ಕನ್ನಡದ ಬುದ್ಧಿವಂತ ರಾಜಕಾರಣಿಗಳು ಬುದ್ಧಿವಂತ ಜಿಲ್ಲೆಯ ಏನು ನಮ್ಮ ಮಟ್ಟ ಬುದ್ಧಿ ಮಟ್ಟ ಎಷ್ಟು ಅಂತ ಹೇಳಿದ್ರೆ ಅದೇ ಒಂದು ಸಣ್ಣ ವಿಷಯಲ್ಲೇ ಗೊತ್ತಾಗ್ತದೆ ನಮ್ಮ ಬುದ್ಧಿಮಟ್ಟ ಕಡಿಮೆ ಇದೆ ಬಹುಶಃ ನೂರು ಸಾಕ್ಷರತೆ ಅಂತ ಹೇಳಿದ್ರೆ ಘೋಷಣೆ ಮಾಡಿದ್ದು ಬುದ್ಧಿಮಟ್ಟ ಕೆಳಗಿದ್ದಕ್ಕೆ ನಾವು ನಮ್ಮನ್ನೇ ದೂರಿಗೊಳ್ಬೇಕಷ್ಟೇ ಕೊಡಬೇಕಷ್ಟೇ ವಿನ ಬೇರೆ ಯಾರೊಂದು ದೂರಿ ಪ್ರಯೋಜನ ಇಲ್ಲ ಕೊಡ್ತಾರೆ ಓಕೆ ನಮ್ಮ ಜಿಲ್ಲೆಯ ಬುದ್ಧಿಮಟ್ಟದ ಬಗ್ಗೆ ನಾವು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಬುದ್ಧಿವಂತರಾಗದ ಆದ್ದರಿಂದ ನಾವು ಈ ವಿಚಾರವನ್ನು ಇರ್ತೇವೆ ರಸ್ತೆ ವಿಚಾರವನ್ನು ಮಾಡ್ತಾ ಮಾತಾಡ್ತೇವೆ ಇಲ್ಲಿಯ ಹಿಂದುಳಿದ ವರ್ಗದವರ ವಿಚಾರವನ್ನು ಮಾತಾಡ್ತೇವೆ ಇಲ್ಲಿಯ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತಾಡ್ತೇವೆ ಇಲ್ಲಿಯ ನಿರುದ್ಯೋಗದ ಬಗ್ಗೆ ಮಾತಾಡ್ತೇವೆ ಇಲ್ಲಿ ನಿರಾಶ್ರಿತರ ಬಗ್ಗೆ ನಾವು ಮಾತಾಡ್ತೇವೆ ಇಲ್ಲಿ ಒಂದು ಮನೆಯ ಏನು ಆ ಶೈಕ್ಷಣಿಕ ವಿಚಾರದ ಬಗ್ಗೆ ನಾವು ಮಾತಾಡೋದು ಯಾಕೆ ಅಂತ ಕೇಳಿದರೆ ನಾವು ಬುದ್ಧಿವಂತರು ಈ ಜಿಲ್ಲೆಯಲ್ಲಿ ಆದ್ದರಿಂದ ನಾವು ಮಾತಾಡ್ತೇವೆ ಹೊರತು ನಾವು ಏನು ಒಟ್ರಾಸಿ ನಾವು ಏನಾದರೂ ಇರ್ತಾ ಇದ್ದರೆ ನಾವು ಇವರಾಗೆ ಏನೋ ಬೇರೆ ವಿಚಾರ ಇಟ್ಕೊಂಡು ನಾವು ಹೋಗ್ತಾ ಇದ್ದೇವೆ ಇನ್ನು ಒಂದು ಮೊನ್ನೆ ಮೊನ್ನೆ ಅವರ ಅಭ್ಯರ್ಥಿ ಕೂಡ ಚರ್ಚೆಯನ್ನು ಮಾಡಿ ಮಾಡಿದ್ರು ಈ ಕೊರಗಜ್ಜನಿಗೆ ನ್ಯಾಯ ಕೊಡಲಿಕ್ಕೆ ಬದ್ಧರಾಗಿದ್ದೇವೆ ಅಥವಾ ಕಂಬಳಕ್ಕೆ ನ್ಯಾಯವನ್ನು ಏನು ಕಂಬಳಕ್ಕೆ ಗ್ಯಾರಂಟಿ ನಾವು ಏನೇನೋ ವಿಚಾರವನ್ನು ಅವರು ಅದು ಯಾಕೆಂತೇಳಿದ್ರೆ ಅವರ ವಿಚಾರ ದಿವಾಳಿತನ ಅದು ವಿಷಯವೇ ಇಲ್ಲ ದಿವಾಳಿತನ ಆಗಾಗ ಅಂಥ ವಿಚಾರಗಳು ಬರ್ತದೆ ಆದರೆ ಒಂದು ಸ್ಪಷ್ಟ ಇವತ್ತು ಪಕ್ಷ ಯಾವುದೇ ಇರಲಿ ಎಲ್ಲರೂ ಒಟ್ಟಾಗಿ ಅಭಿನಂದಿಸಬೇಕು ಏನಾದರೂ ಈ ಜಿಲ್ಲೆಯ ಸಂಸ್ಕೃತಿಯನ್ ಕಂಬಳವನ್ನು ಉಳಿಸುವ ಪ್ರಯತ್ನವನ್ನು ಮಾಡಿದರೆ ಅದು ನಮ್ಮ ಪುತ್ತೂರಿನ ಕಾಂಗ್ರೆಸ್ಸಿನ ಶಾಸಕರಾದಂಥ ಅಶೋಕ್ ಕುಮಾರ್ ರಯ್ಯವರ ತಂಡವೇ ಹೊರತು ಬೇರೆ ಯಾರು ಅಲ್ವ ಅನ್ನೋಂಥದ್ದನ್ನು ಎಲ್ಲರೂ ಪಕ್ಷಾತೀತವಾಗಿ ನಾವು ಅದನ್ನು ಒಪ್ಪಿಕೊಳ್ಬೇಕು ಮತ್ತು ಕೊರಗಜ್ಜನಿಗೆ ಏನು ನ್ಯಾಯ ಕೊಡ್ತೇವೋ ಅಂತ ಹೇಳುವಂಥ ಮಾತು ಅದೆಲ್ಲ ಅವರ ಏನು ಬುದ್ಧಿ ಆ ಒಂದು ಏನು ಅವರ ವಿಚಾರದ ದಿವಾಳಿತನಕ್ಕೆ ಅದು ಸಾಕ್ಷಿ ಅಂತ ಹೇಳ್ತಾ ನಮ್ಮ ಇವರು ಸಮರ್ಥ ಅಭ್ಯರ್ಥಿ ಇದ್ದರೆ ಖಂಡಿತವಾಗಿಯೂ ನಾವು ಅವರ ಅವರನ್ನು ಗೆಲ್ಲಿಸ್ತೇವೆ ಅವರು ಗೆಲ್ತಾರೆ ಜಾತಿ ಬಗ್ಗೆ ಕೇಳಿದರು ಮೋದಿಜಿಯವರು ಯಾವ ಜಾತಿ ಆ ಜಾತಿ ನಾವು ಅದರ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಾನು ಫಸ್ಟಿಗೆ ಹೇಳಿದೆ ಮೋದಿಯವರು ಯಾವ ಜಾತಿ ನಿಮ್ಮಲ್ಲೇ ಕೇಳಿದೆ ಮೋದಿಯವರಿಗೆ ಜಾತಿ ಇಲ್ಲ ಅದೆಲ್ಲ ನಾವೇ ಮಾಡಿಕೊಂಡದ್ದು ಅಂತ ಯಾಕೆ ಅಂತ ಹೇಳಿದರೆ ಜಾತಿ ಪ್ರಶ್ನೆ ಬಂದಾಗ ನೀವು ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅಂತ ಯಾವ ರೀತಿ ಹಾಕ್ಕೊಳ್ತಾರೆ ನಿಮಗೆ ಗೊತ್ತಿದೆ ನೆಹರು ಮನೆತನ ಯಾವ ರೀತಿ ರಾಹುಲ್ ಗಾಂಧಿ ಆದರು ಇದೆಲ್ಲ ನಾವು ಆ ಲೆವೆಲಲ್ಲಿ ಆಲೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ನಿಮ್ಮ ಹಸ್ತಕ್ಕೆ ಹಾಕ್ಕೊಳ್ತೀರಿ ನಾನು ನನ್ನ ರೈಟ್ ಅದು ಹಾಕ್ಕೊಳ್ಳಿ ಅದರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಹಾಗೆ ಅಂತೇಳಿ ಎಲ್ಲವೂ ಸರಿ ಮಾಡುವುದ್ರೆ ಯಾಕೆ ಸಮಾನ ನೀತಿ ಸಮಿತಿಯನ್ನು ವಿರೋಧಿಸ್ತಾರೆ ಸಮಾನ ನಾಗರಿಕ ಸಮ ಸಮಿತಿ ಎಲ್ಲರಿಗೂ ಸಮಾನ ಹಾಕಲ್ವ ಅದನ್ನು ಯಾಕೆ ವಿರೋಧಿಸುವಂಥದ್ದು ಒಂದಾದು ಇಂಥ ಸ ಹತ್ತು ಹಲವು ನಮ್ಮಲ್ಲಿ ಉತ್ತರಗಳಿವೆ ಇನ್ನು ಯಾಕೆ ಅವರಿಗೆ ಕ್ಯಾಂಡಿಡೇಟ್ ಸಿಕ್ಕಲಿಲ್ಲ ಇದೆಲ್ಲ ಪ್ರಶ್ನೆಗಳು ಕೇಳಿದರು ಎಷ್ಟು ಕ್ಯಾಂಡಿಡೇಟ್ಸ್ ಇವರು ಎಮ್ ಎಲ್ ಎಗೆ ನಮ್ಮ ಬಿ ಜೆ ಪಿಯಿಂದ ಹೋದವರು ತೆಗೊಂಡಿದ್ದಾರೆ ಅವರನ್ನು ನಿಲ್ಲಿಸಿದ್ದಾರೆ ಅದೆಲ್ಲ ಆ ಬಗ್ಗೆ ನಾವು ಚರ್ಚೆ ಮಾಡುವಂಥ ಅಗತ್ಯಗಳಿಲ್ಲ ಅವ್ರಿಗೆ ಯಾರೋ ಅವರೂ ಕ್ಯಾಂಡಿಡೇಟೇ ಬೇಕಿತ್ತ ನಮ್ಮಿಂದ ಬೇರೆ ಇರಲಿಲ್ಲವಾ ಅದರ ಬಗ್ಗೆ ನಮಗೆ ಅಗತ್ಯ ಇಲ್ಲ ಹೋಗುವರು ಹೋಗ್ತಾರೆ ಬರೋವರು ಬರ್ತಾರೆ ನಾವು ಅದರ ಬಗ್ಗೆ ಚಿಂತೆ ಮಾಡುವ ಅಗತ್ಯ ಇಲ್ಲ ಯಾಕೆಂದರೆ ಇಂಡ್ಯಾದಲ್ಲಿ ಬಿ ಜೆ ಪಿ ಎಲ್ಲಿಂದ ಬಂತುಂದು ಕೇಳಿದರೆ ಬಿ ಜೆ ಪಿಯಿಂದ ಇತ್ತ ಎಲ್ಲವೂ ಕಾಂಗ್ರೆಸ್ ಇತ್ತು ಎಲ್ಲವೂ ನಮ್ಮದೇ ಅಂತ ಹೇಳಿದರೆ ಆಗ ಅದು ವಿಚಾರಧಾರೆಗಳು ಬದಲಾದಾಗ ಆ ವಿಚಾರಧಾರೆಯನ್ನು ಅನುದ ಅನುಸರಿಸಿ ಬೇರೆ ಬೇರೆ ಪಕ್ಷಗಳಾಗ್ತದೆ ನನಗೆ ಆ ವಿಚಾರಧಾರೆ ಹಿಡಿತದೆ ನಾನು ಆ ಪಕ್ಷವನ್ನು ಬೆಂಬಲಿಸ್ತೇನೆ ಅದು ನನ್ನ ರಾಜಕೀಯ ಹಕ್ಕು ಅದನ್ನೆಲ್ಲ ಪ್ರಶ್ನೆ ಸ್ವಾಗತ ಇಲ್ಲ ಅದೇ ಮಾತು ಚರ್ಚೆ ಮಾಡಿದರೆ ಭಾಳಷ್ಟು ವಿಚಾರಗಳಿದೆ ಆದರೆ ಇನ್ನು ಮುಂದಕ್ಕೆ ಆ ಚುನಾವಣೆಯಲ್ಲಿ ಯಾರೇ ಗೆದ್ದು ಬಂದರೂ ಕೂಡ ನಮ್ಮ ಜನಪ್ರತಿನಿಧಿಯಾಗಿ ಅವರು ಕೆಲಸವನ್ನು ಮಾಡಬೇಕಾಗುತ್ತೆ ಅದರಲ್ಲಿ ನಮ್ಮ ಭಾಗ ಹೇಗೆ ಅಭಿವೃದ್ಧಿ ಆಗಬೇಕು ಅಥವಾ ನಮ್ಮ ಭಾಗಕ್ಕೆ ಏನು ಬೇಕು ಅನ್ನುವಂಥ ಒಂದಷ್ಟು ಚಿಂತನೆಗಳು ನಮ್ಮ ಜನರಲ್ಲಿರುತ್ತೆ ಸೊ ಅದು ಏನು ಅನ್ನುವಂಥದ್ದನ್ನು ಈಗ ಕೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಸೊ ಈಗ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಬೇಡಿಕೆಗಳು ಏನೆಲ್ಲ ಇದೆ ನಿಮ್ಮದು ಯಾರಾದರೂ ಒಬ್ಬರು ಸೇರಿಕೊಂಡು ಹೇಳ್ಬೋದು ಏನೆಲ್ಲ ಈಗ ಗೆದ್ದು ಬರುವಂಥ ಅಭ್ಯರ್ಥಿ ಗೆದ್ದು ಬಂದ ಮೇಲೆ ಅವ ಪಕ್ಷ ಭೇದ ಮರೆತು ಜನಪ್ರತಿನಿಧಿ ಆಗ್ತಾನೆ ಜನಪ್ರತಿನಿಧಿ ಜನಪ್ರತಿನಿಧಿಯಾಗಿ ಗೆದ್ದು ಬಂದವರು ಏನು ಮಾಡಬೇಕು ಈಗ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ನಿಮ್ಮಲ್ಲಿರುವಂಥ ನಿರೀಕ್ಷೆಗಳೇನು ಏನಾಗಬೇಕು ಅಂತ ನಾನು ಮೊದಲಾಗಿ ಹೇಳುವಂಥದ್ದು ಅನೇಕ ಜನ ಉದ್ಯೋಗದಿಂದ ವಂಚಿತರಾಗಿದ್ದಾರೆ ಇಲ್ಲಿಗೆ ಹೊಸ ಹೊಸ ಉದ್ಯಮಗಳು ಬರಬೇಕು ಅವರಿಗೆ ಉದ್ಯೋಗ ಸೃಷ್ಟಿಯಾಗಬೇಕು ಆ ಮೂಲಕ ಯುವಕರಿಗೆ ಸೃ ಶಕ್ತಿಯನ್ನು ಕೊಡಬೇಕು ಆ ಯುವಕರಿಗೆ ಶಕ್ತಿಯನ್ನು ಕೊಟ್ಟಂಥ ಸಂದರ್ಭ ಏನಾಗ್ತದೆ ಅಂತಂದರೆ ಪ್ರತಿ ಮನೆ ಮನಸ್ಸೆಲ್ಲವೂ ಬೆಳಗುವಂಥ ಕೆಲಸಗಳಾಗ್ತದೆ ಆದ್ದರಿಂದ ನಮ್ಮ ಮೊದಲ ಆದ್ಯತೆ ಯುವಕರಿಗೆ ಉದ್ಯೋಗ ಉದ್ಯೋಗ ಕೊಡುವಂಥ ಪ್ರಯತ್ನಗಳಾಗಬೇಕು ಪ್ರಯತ್ನಗಳಾಗಲೇಬೇಕು ಅದು ಎಸ್ ಧನ್ಯವಾದಗಳು ನಿಮ್ಮ ನಮಗೆ ಈಗ ಅಭಿವೃದ್ಧಿಗಳು ಅಭಿವೃದ್ಧಿಗಳಾಗಲೇಬೇಕು ಅಭಿವೃದ್ಧಿಗೆ ಈಗ ಯಾವುದೇ ಒಂದು ಪಕ್ಷದ ಸಂಘಟನೆಗಳನ್ನು ಬಿಟ್ಟು ನಮ್ಮ ಅಶೋಕ್ ಕುಮಾರ್ ರೈವರು ಯಾವುದೇ ಜಾತಿ ಮತ ಅಥವಾ ಪಕ್ಷವನ್ನು ನೋಡದೆ ಈಗ ಅಭಿವೃದ್ಧಿಯನ್ನು ಮಾಡುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ ಅದೇ ರೀತಿ ಪದ್ಮರಾಜರವರು ಬಂದಾಗ ಅವರು ಸಮೇತ ಯಾವುದೇ ಜ ಪಕ್ಷವನ್ನು ನಿರೀಕ್ಷೆಯಲ್ಲಿ ಇಟ್ಟುಕೊಳ್ಳದೆ ಅವರು ಈ ನಾಡಿನ ಅಭಿವೃದ್ಧಿಯನ್ನು ಮಾಡುವುದರಲ್ಲಿ ತುಂಬ ಕೆಲಸವನ್ನು ಮಾಡ್ತಾರೆ ಅಂತ ಹೇಳುವಂಥ ಆಶಾಭಾವನೆಯನ್ನು ನಾವು ಹೊತ್ತುಕೊಂಡಿದ್ದೇವೆ ಅದೇ ರೀತಿ ನಮ್ಮ ಇದು ಗಡಿನಾಳ ಪ್ರದೇಶ ಈ ಗಡಿನಾಡಿಗೆ ಭಾಳಷ್ಟು ನಾವು ಯೋಚನೆಗಳನ್ನು ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೇವೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಪ್ರಕಟಿಸಲು ನಾವು ಸಿದ್ಧರಿದ್ದೇವೆ ಅದನ್ನು ಮಾಡಿಕೊಂಡು ಹೋಗಬೇಕು ಕೊಡುವಂಥ ವ್ಯವಸ್ಥೆಗಳನ್ನು ನಮ್ಮ ಮುಂದಿನ ಅಭ್ಯರ್ಥಿಗಳು ಮಾಡ್ತಾರೆ ಅಂತ ಹೇಳೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಓಕೆ ಈಗ ಗೆದ್ದು ಬರುವಂಥ ಲೋಕಸಭಾ ಸದಸ್ಯರಿಂದ ನಿರೀಕ್ಷೆಗಳು ಅಥವಾ ಒಬ್ಬ ಊರಿನ ಹಿರಿಯರಾಗಿ ಅಥವಾ ಒಂದಷ್ಟು ಜಿಲ್ಲೆಯ ಬಗ್ಗೆ ಕನಸನ್ನು ಕಂಡವರಾಗಿ ಏನಾಗಬೇಕು ಜಿಲ್ಲೆಯಲ್ಲಿ ಏನಾಗಿದೆ ಅನ್ನುವಂಥದ್ದಕ್ಕಿಂತ ಮುಂದೆ ಈಗ ಗೆದ್ದು ಬಂದವರು ಏನು ಮಾಡಬೇಕು ಏನಾಗಬೇಕು ಜಿಲ್ಲೆ ಹೇಗೆ ಎತ್ತರಕ್ಕೆ ಹೋಗಬೇಕು ಅನ್ನುವಂಥದ್ದು ನಿರೀಕ್ಷೆ ತಮೇಶ ಮಾತಾಡ್ತಾ ಮತ್ತೆ ರಿಯಲ್ ಆಗಿ ಮಾತಾಡ್ತಾ ಇದ್ದೇನೆ ನಾನು ಈಗಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಈಗಿನ ಜನಗಳ ಒಂದು ಹತ್ತು ಇಪ್ಪತ್ತು ವರ್ಷ ಜನರ ನನಗೆ ಮೂರು ಬಟ್ ಮೂರು ಪ್ರತಿ ಬಟ್ಟೆ ಒಂದು ಗಿಂಟು ಅಕ್ಕಿ ಎರಡು ಚಪ್ಪಲಿ ಒಂದು ಹ್ಯಾಟು ಒಂದು ಪೆನ್ನು ತಿಂಗಳಿಗೆ ನಾಲ್ಕು ದಿವಸ ಕುಡಿಯೋಕ್ಕೆ ಕೊಟ್ಟರು ಈ ರೀತಿಯ ಮಾನಸಿಕತೆ ಮಾನಸಿಕತೆಗೆ ಜನರನ್ನು ತಗೊಂಡು ಹೋಗುವಂಥ ವ್ಯವಸ್ಥೆ ಆಗಿದೆ ಆದರೆ ನಾವು ವಿದ್ಯಾವಂತರು ನಾವು ಯಾವ ರೀತಿಯಲ್ಲಿ ಯೋಚನೆ ಮಾಡೋದಲ್ಲ ನೀವು ಬಹುಶಃ ಈಗ ಉಲ್ಲೇಖ ಮಾಡಿದಾಗ ನಮ್ಮ ಊರಿಗೆ ಏನಾಗಬೇಕು ಬಹುಶಃ ಊರಿಗೆ ಹೇಳುವಾಗ ರಾಜ್ಯ ಮತ್ತು ಕೇಂದ್ರ ವ್ಯತ್ಯಾಸ ಇದೆ ಕೆಲವು ರಾಜ್ಯಗಳೇ ಮಾಡಬೇಕು ಕೆಲವು ಕೇಂದ್ರಗಳೇ ಇಲ್ಲಿ ಡಾಮರ್ ಹಾಕಬೇಕು ಕೇಂದ್ರಕ್ಕೆ ಸರ್ಕಾರಕ್ಕೆ ಬರೋದೇ ಇಲ್ಲಿ ಡಾಮರಾಗೋದಿಲ್ಲ ಅದು ರಾಜ್ಯದ ವ್ಯವಸ್ಥೆ ಶಿಕ್ಷಣ ರಾಜ್ಯ ಹತ್ತು ಮೂವತ್ತು ಸಾಧಾರಣ ಅರುವತ್ತು ಐದು ಪರ್ಸೆಂಟ್ ವ್ಯವಸ್ಥೆಗಳು ರಾಜ್ಯದ ಮೂಲಕವೇ ಬರಬೇಕು ಕೇಂದ್ರದಿಂದ ಅನುದಾನ ಕೊಟ್ಟರು ಕೇಂದ್ರ ನೇರವಾಗಿ ಕೈ ಹಾಗಿಲ್ಲ ಆದರೆ ನಾನು ಹೇಳುವಂಥದ್ದು ದಕ್ಷಿಣ ಕನ್ನಡದಲ್ಲಿ ಬೇಕಾದಷ್ಟು ನದಿಗಳಿದೆ ಇವುಗಳಿಗೆಲ್ಲ ಸರ ದೊಡ್ಡ ಈಗ ಕರ್ನಾಟಕ ಸರ್ಕಾರದಿಂದ ಬರುವಂಥದ್ದೆಲ್ಲ ಐದು ಲಕ್ಷ ಹತ್ತು ಲಕ್ಷ ಒಂದು ಕೋಟಿವರೆಗೆ ಬರುತ್ತೆ ಅದಲ್ಲ ದೊಡ್ಡ ದೊಡ್ಡ ಅಣೆಕಟ್ಟೆಗಳನ್ನು ಅಲ್ಲಲ್ಲಿ ಮಾಡಿ ಆ ನೀರಿನ ಏನು ಮಟ್ಟ ತೀವ್ರ ಕುಸಿತ ಆಗಿದೆ ಅದರ ಬಗ್ಗೆ ಇಡೀ ರಾಷ್ಟ್ರವ್ಯಾಪಿಯಾಗಿ ಮಾಡಿದರೆ ಮುಂದೊಂದು ದಿವಸ ನೀರೇ ಮೇಯ್ನ್ ನೀರಿಗಾಗಿ ಉದ್ದ ಅಂತೇಳಿ ನಿಮಗೆ ಇಪ್ಪತ್ತು ವರ್ಷದಿಂದ ನಾಶಮಸ ಹೇಳಿದ್ದ ಉಲ್ಲೇಖ ಪೇಪರಲ್ಲೇ ಕಾಣ್ತಾ ಉಂಟು ಆದೃಷ್ಟಿಯಲ್ಲಿ ಯಾರೇ ಎಂ ಪಿ ಆಗಿ ಬರಲಿ ಆ ನೀರಿನ ವ್ಯವಸ್ಥೆಯನ್ನು ಸರಿ ಮಾಡಲಿ ಅದರಲ್ಲಿ ಆ ಕಮಿಷನ್ನ ವ್ಯವಸ್ಥೆ ಇಲ್ಲದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿ ಅಂತೇಳಿ ನಾವು ಪದೇ ಪದೇ ಹೇಳೋದು ಯಾಕೆಂದರೆ ರಾಜಕಾರಣ ಹೊಲಸ ಗೆಟ್ಟು ಹೋಗಿದೆ ನಮಗೆ ಮಾತಾಡುವ ಎಲ್ಲ ಪಕ್ಷಗಳು ನಾವು ಮಾತಾಡುವ ನೈತಿಕತೆಯನ್ನೇ ಕಳ್ಕೊ ಕಳ್ಕೊಂಡಿದ್ದೇವೆ ಅದು ಸ್ಪಷ್ಟ ಹೇಳ್ಬೋದು ನಮಗೆ ಆದ ಕಾರಣ ಅದರ ಪರಿವರ್ತನೆಗೂ ನಾವು ವಿದ್ಯಾವಂತರು ಯೋಚನೆ ಮಾಡ್ಬೋದು ಯಾಕಂದರೆ ಅದನ್ನು ಭ್ರಷ್ಟಾಚಾರವನ್ನು ಹಂತಕ್ಕೆ ನಿರ್ಮೂಲನೆ ಮಾಡಿದ ಏನೇ ಅಭಿವೃದ್ಧಿಯೂ ಇಲ್ಲ ಯಾಕಂದರೆ ರಾಜೀವ್ ಗಾಂಧಿಯವರೇ ಲೋಕಸಭೆಯಲ್ಲಿ ಹೇಳಿದ್ದು ಹತ್ತು ಪೈಸೆ ಮಾತ್ರ ಬಿಡ್ತದೆ ಅಂತ ಹೇಳಿ ಉಲ್ಲೇಖ ಮಾಡಿ ಅವರು ಆ್ಯಕ್ಚುಲಿ ಫಿಗರ್ ಅಂತಲ್ಲ ಅವರು ಈಗ ಮಾತಾಡ್ತಾ ಇರುವಾಗ ಲೋಕಸಭೆಯಲ್ಲಿ ಉಲ್ಲೇಖ ಮಾಡಿದರು ಬಹುಶಃ ಅದೇ ಮಟ್ಟದಲ್ಲಿ ಈಗಲೂ ಇದೆ ಏನು ಬದಲಾವಣೆ ಆಗಿಲ್ಲ ರಾಜ್ಯ ಮಟ್ಟಗಳಲ್ಲಿ ರಾಷ್ಟ್ರ ಮಟ್ಟಗಳೇ ಭಾರಿ ಬದಲಾವಣೆ ಆದ ಕಾರಣ ನಿಮಗೆ ಬಹುಶಃ ಹತ್ತು ವರ್ಷದಲ್ಲಿ ಒಂದೇ ಒಂದು ರೇ ರೂಪಾಯಿ ಜಾಸ್ತಿ ಮಾಡಿದೆ ಇವತ್ತು ಟ್ರೈನ್ ಎಷ್ಟು ಬದಲಾವಣೆ ಆಗಿದೆ ಹ್ಞೂ ವಿಮಾನ ಇವರು ವಿಮಾನ ಹಾರಾಟ ಮಾಡಿದರು ಎಲ್ಲಿಂದ ದುಡ್ಡುಗೊಂಡು ಬೋಯಿಂಗಿಂದ ವಿಮಾನ ತಂದು ತಂದುಕೊಂಡಿದ್ದರು ಸ್ವಂತ ವಿಮಾನ ಮಾಡುವ ತಾಕತ್ತು ನೂರ ನಲವತ್ತು ಕೋಟಿಯ ಭಾರತಕ್ಕಿಲ್ಲ ನಾವು ಅರವತ್ತು ವರ್ಷ ನಲ್ವತ್ತು ವರ್ಷ ಆಡಳಿತ ಮಾಡಿದರೆ ಯಾವುದು ಸ್ವಂತ ಮ್ಯಾನುಫ್ಯಾಕ್ಚರ್ ಉಂಟು ಏನಿಲ್ಲ ಒಂದು ಎವರೆಸ್ಟ್ ಬಿಡಿಯು ಮತ್ತು ಇಲ್ಲ ನಮ್ಮ ಮಾನಪಾಚಾರ್ಯ ಮಾಡಿದ ಕತ್ತಿ ಬಿಟ್ಟರೆ ನಮ್ಮಲ್ಲಿ ಬೇರೆ ಯಾವುದೂ ನಮ್ಮಲ್ಲಿ ಇಲ್ಲ ಆದರೆ ಈಗ ಎಲ್ಲಿಗೆ ಬಂತು ಭಾರತ ಯಾ ಯಾವುದನ್ನು ಎಲ್ಲವನಿಗೆ ಮ್ಯಾನುಫ್ಯಾಕ್ಚರ್ ಮಾಡೋದು ಮೊಬೈಲು ನಮ್ಮಲ್ಲಿ ಸ್ವಂತ ಮ್ಯಾನುಫ್ಯಾಕ್ಚರ್ ಆಗಿದೆ ರಫೇಲ್ ಬಿಡಿಬ್ಯಾ ರಫೇಲ್ ಇಂಜಿನಿಯರ್ ಸೆಟ್ ಆಗ್ತಾ ಉಂಟು ಈಗ ಎ ಎಂ ಸಿ ಆಗ್ತಾ ಇದೆ ಏನು ಐದು ಸಾವಿರ ಏಳು ಸಾವಿರ ಕಿಲೋಮೀಟ್ರ್ ಹೋಗುವ ಏನು ನಿಮ್ಮ ಕ್ಷಿಪಣಿಗಳಾಯಿತು ಎಷ್ಟು ವೇಗ ವೇಗವಾಗಿ ಬಂದು ಬರೇ ಹತ್ತು ವರ್ಷದಲ್ಲಿ ಬದಲಾವಣೆ ಆಯಿತು ಯಾಕೆ ಆಯಿತು ಆ ಅಂಡರ್ಗ್ರೌಂಡ್ ಚಾನಲ್ ಸಂಖ್ಯಗಳು ಕಾಶ್ಮೀರದಲ್ಲೆಲ್ಲ ಹೋಗುವಾಗ ನೂರು ಕಿಲೋಮೀಟ್ರ್ ಈಗ ಮೂವತ್ತು ಕಿಲೋಮೀಟರ್ ತಡಪು ಅಂತ ನಾನು ಹೋಗಿದ್ದೆ ಹಿಮಾಚಲ ಪ್ರದೇಶದಲ್ಲಿ ಅಗಾಧವಾದ ದುಡ್ಡನ್ನು ಅಲ್ಲಿ ಹಾಕಿದ್ದಾರೆ ಯಾಕೆಂದರೆ ಅದನ್ನೊಂದು ಏನು ಮಲತಾಯಿ ಧೋರಣೆ ಆಗಿದೆ ಉತ್ತರ ಆ ಒಂದು ಭಾರತವನ್ನು ಕಂಪ್ಲೀಟ್ ಬಿಟ್ಟಿದ್ದಾರೆ ಹೇಗೂ ನಮಗೆ ಊಟ ಬರ್ತದಲ್ಲ ಒಂದೆಷ್ಟು ವ್ಯವಸ್ಥೆಯಲ್ಲಿ ನಮಗೆ ಓಟ ಬರ್ತಾ ಇದೆ ಅದರ ಬದಲಾವಣೆ ಈಗ ಕಾಣ್ತಾ ಉಂಟು ನಮಗೆ ದಕ್ಷಿಣ ಭಾರತ ಎಷ್ಟು ಬದಲಾವಣೆ ನಮಗೆ ಗೊತ್ತಿಲ್ಲ ಇಲ್ಲಿದ್ದವರಿಗೆ ಆದರೆ ಹೊರಗೆ ಹೋಗಿ ನೋಡೋದು ನಮಗೆ ಗೊತ್ತಾಗೋದಿಲ್ಲ ಇವತ್ತು ಉತ್ತರ ನಿಮಗೆ ಹಿಮಾಚಲ ಪ್ರದೇಶದಲ್ಲಿ ರೋಡುಗಳೇ ಇರಲಿಲ್ಲ ಇವತ್ತು ಎಷ್ಟು ಚಂದದ ರೋಡ್ ಆಗಿದೆ ಏನು ಬದಲಾವಣೆ ಆಗಲಿಲ್ಲ ಎಲ್ಲ ಬದಲಾವಣೆ ಆಗಿದೆ ಬಹುಶಃ ನಾನೇ ಹೇಳಿದಾಗ ಇದನ್ನು ನೀವು ಇನ್ನೂ ಇಷ್ಟೇ ಕೊಡಬೇಕಾದ ಸೆಂಟ್ರಲ್ಲಿ ನಮಗೆ ಅಪೇಕ್ಷೆ ಕೊಡಬೇಕಾದ ನಾವು ಬಾಲಿಶವಾಗಿ ಮಾತಾಡುವುದ್ರೆ ಇಷ್ಟೇ ನಮಗೆ ಬಟ್ಟೆ ಬರೆ ಊಟಕ್ಕೆ ತಿಂಡಿ ತಿಂಗಳಿಗಿಂತ ಒಂದು ಮನೆ ಇದು ಮೂಲಭೂತ ವ್ಯವಸ್ಥೆ ಅವನು ಸೇರಿಕೊಂಡು ರಾಜ್ಯ ಸರ್ಕಾರಗಳು ಮಾಡುವುದು ಅವನು ಸೇರಿಕೊಂಡು ನನ್ನ ಏನು ಬಾಧ್ಯತೆ ಇದೆ ಅದನ್ನು ಮಾಡಬೇಕು ಎಲ್ಲವೂ ಸರ್ಕಾರ ಸರ್ಕಾರ ಕೊಟ್ಟಿದರೆ ಏನಾಗೋ ಆಗಲಿಕ್ಕಿಲ್ಲ ಮನುಷ್ಯನ ಅಭಿವೃದ್ಧಿಯಲ್ಲಿ ಆಗ್ತದೆ ಇನ್ನೊಂದು ಹೇಳ್ತಾರೆ ಏನೊಂದು ನೌಕರಿ ಇಲ್ಲ ಅಂತೇಳಿ ಮೇಕ್ ಇನ್ ಇಂಡಿಯಾ ಬಂತು ಎಷ್ಟು ಕಂಪನಿಗಳು ಫಾರಿನ್ ಅಂತು ಎಲ್ಲವೂ ಮೊದಲು ಫಾರಿನ್ಗಳಲ್ಲಿ ಮಾಡಿ ನಮಗೆ ತರ್ತಿದ್ರು ಈಗ ಎಲ್ಲವನ್ನು ಕಂಡೀಷನ್ ಏನು ಅಂದರೆ ಫಾರ್ಟಿ ನೈನ್ ಫಿಫ್ಟಿ ಒನ್ ಮಾಡಿ ಎಲ್ಲವೂ ಭಾರತದಲ್ಲಿ ತಯಾರಾಗ್ತಾ ಇದೆ ಅದು ಯಾರಿಗೆ ಉದ್ಯೋಗ ಸಿಕ್ಕಿತು ನಮ್ಮವರಿಗೆ ಉದ್ಯೋಗ ಸಿಕ್ಕಿತು ಆಯಿತು ಕೇಂದ್ರ ಸರ್ಕಾರ ಕೊಡಲಿಲ್ಲ ಆಯಿತು ಕೇಂದ್ರ ಸರ್ಕಾರ ಸರಿಯೇ ಇಲ್ಲ ಕರ್ನಾಟಕ ಸರ್ಕಾರ ಮೊನ್ನೆ ಗ್ಯಾರಂಟಿಗಳಿಗೆ ಒಂದು ಇಪ್ಪತ್ತು ಸಾವಿರ ಉದ್ಯೋಗ ಒಂದೇ ಒಂದು ಉದ್ಯೋಗ ಇವತ್ತಿನವರೆ ಕೊಡಲಿಲ್ಲ ಎಷ್ಟಿದೆ ಮೂವತ್ತು ಪರ್ಸೆಂಟ್ ಉದ್ಯೋಗ ಮೂವತ್ತು ಪರ್ಸೆಂಟ್ ಇದೆ ಸರ್ಕಾರದಲ್ಲಿ ಈಗ ಒಂದು ಲಕ್ಷ ಬೇಕಿದ್ದಲ್ಲಿ ಈಗ ಎಷ್ಟಿದೆ ಮೂವತ್ತು ಸಾವಿರ ಉದ್ಯೋಗಗಳಿದ್ದಾರೆ ಒಂದು ಇಲೆಕ್ಷನ್ಗೆ ಕೆಲಸ ಮಾಡಲಿಕ್ಕೆ ಇವತ್ತು ಕ ಸರ್ಕಾರದಲ್ಲಿ ಇಲೆಕ್ಷನ್ಗೆ ಕೆಲಸ ಮಾಡಲಿಕ್ಕೆ ಸರ್ಕಾರಿ ಉದ್ಯೋಗಿಗಳಿಲ್ಲ ಇನ್ನು ಬೇರೆ ಬಾಡಿಗೆಗೆ ತಂದು ಕೆಲಸ ಮಾಡುವಂಥ ಅಂಥ ಭಾಳ ಕೆಟ್ಟ ಪರಿಸ್ಥಿತಿ ಬಂದಿದೆ ಅದ ಕಾರಣ ನಾನೇ ಹೇಳುವಂಥದ್ದು ಆ ತುಷ್ಟೀಕರಣದ ರಾಜಕಾರಣ ಮತ್ತು ನೌಕರಿ ಇದೆಲ್ಲೋ ಬದಲಾಗಬೇಕು ಏಕಾಏಕಲಿಂದ ನಾವು ಸರ್ಕಾರಿ ನೌಕರಿ ಕೊಟ್ಟರೆ ಏನು ಪ್ರಯೋಜನ ಇಲ್ಲ ನಮ್ಮಲ್ಲಿ ಪ್ರೊಡಕ್ಷನ್ ಆಗಬೇಕು ನಾವು ಎಕ್ಸ್ಪೋರ್ಟ್ ಮಾಡಬೇಕು ಎಕ್ಸ್ಪೋರ್ಟ್ ಮಾಡಿದಾಗ ಮಾತ್ರ ನಮ್ಮ ದೇಶದ ಏನು ಇನ್ಕಮ್ ಜಾಸ್ತಿ ಆಗೋದು ಬಿಟ್ಟರೆ ನಾವು ಇಲ್ಲೇ ಮಾಡಿಕೊಂಡಿದ್ದು ನಮ್ಮ ದೇಶದ ಇನ್ಕಮ್ ಜಾಸ್ತಿ ಆಗಬೇಕು ಎಕ್ಸ್ಪೋರ್ಟ್ ಮಾಡಬೇಕು ಇವತ್ತು ಹೇಗೆ ಸ್ವಿಝರ್ಲೆಂಡಲ್ಲಿ ಎಂತ ಉಂಟು ಸ್ವಿಜರ್ಲೆಂಡಲ್ಲಿ ಎಲ್ಲ ಎಕ್ಸ್ಪೋರ್ಟ್ ಮಾಡಿದ ಕಾರಣ ಇದು ಸ್ವಿ ಸ್ವಿಜರ್ಲೆಂಡ್ ಇಲ್ಲಿ ಪ್ರಪಂಚದಲ್ಲೇ ಆಗಿದೆ ಇವತ್ತು ನಲವತ್ತು ವರ್ಷದಲ್ಲಿ ಇವತ್ತು ಒನ್ ಟು ತ್ರೀ ಪ್ಲೇಸಲ್ಲಿದೆ ಇನ್ಕಮಲ್ಲಿ ಅರುವತ್ತರವತ್ತೈದು ರೂಪಾಯಿದವರ ಒಂದು ಒಂದು ರೂಪಾಯಿಗೆ ನಮ್ಮಲ್ಲಿ ಅವರ ಒಂದು ಡಾಲರ್ ಅಲ್ಲ ಅದಕ್ಕೆ ಸ್ವಿಜ್ ನಾಣ್ಯಕ್ಕೆ ಒಂದು ರೂಪಾಯಿಗೆ ನಮ್ಮ ಅರವತ್ತೈದು ರೂಪಾಯಿ ಕೊಡಬೇಕು ಯಾಕೆ ನಾವು ಬದಲಾಗಲಿಲ್ಲ ಇಷ್ಟು ವರ್ಷದಿಂದ ಯಾಕೆ ಆಗಲಿಲ್ಲ ಆ ಬದಲಾವಣೆಯನ್ನು ಮಾಡಬೇಕು ಇವತ್ತಿನ ನಾಳೆಗೆ ಆಗೋದಿಲ್ಲ ಒಟ್ಟಿಗೆ ಜಗಳ ಮಾಡಿದೆವು ಶ್ರೀಲಂಕಾದ ಆಂತರಿಕವಾಗಿ ನಾವು ಸೇರಿದ ಏನಾಯಿತು ನಮ್ಮ ಪ್ರಧಾನಮಂತ್ರಿನೇ ಕಳ್ಕೊಂಡೆವು ನಾವು ಎಷ್ಟು ನಷ್ಟ ಆಯಿತು ನಮಗೆ ಈಗ ವ್ಯಕ್ತಿ ಯಾರೇ ಇರಲಿ ನಾವು ಕಳ್ಕೊಂಡದ್ದು ನಮ್ಮ ಪ್ರಧಾನಮಂತ್ರಿ ಅದು ನಮಗೆ ನೆನಪಿರಬೇಕು ಪಕ್ಷದ ವಿಷಯ ಪ್ರತ್ಯೇಕ ಎಲ್ಲವನ್ನೂ ಕಳ್ಕೊಂಡೆವು ಅವರೊಟ್ಟಿಗೆ ಸಂಧಾನ ನಮ್ಮ ನೆಂಟರ ಮನೆ ಅಂತೆ ಅವರು ನಮಗೆ ವಿರೋಧಿಗಳಲ್ಲ ಅಂತೇಳಿ ಶೇ ಪಾಕಿಸ್ತಾನವನ್ನು ಶೇಟು ಇಂಟು ಕೊಟ್ಟರೆ ಸಾವಿರ ಸಾವಿರ ನಮ್ಮ ಯೋಧರನ್ನು ಹತ್ಯೆ ಮಾಡುವಾಗ ಅವರು ನಮ್ಮ ಪ್ರೇಮಿಗಳು ಅವರ ನಮ್ಮ ಬಂಧುಗಳು ಅವರವರ ನೆರೆ ಕರೆ ಏನಿದು ಇದು ಒಂದು ಏನು ಬಾಲಿಶವಾದ ಮಾತು ಇನ್ನು ಶಾಲೆ ಮಕ್ಕಳು ಮಾತಾಡಬೇಕಷ್ಟೇ ಹೇಳಿ ನಾ ನಾಟಕದಲ್ಲಿ ಬರ್ತು ಜೀವನದಲ್ಲಿ ಯಾರು ಒಂದು ಇಷ್ಟು ಪೇಪರ್ ಓದಿದ ಅಕ್ಷರಸ್ಥ ಮಾತಾಡುವಂಥ ವ್ಯವಸ್ಥೆ ಇಲ್ಲ ತ್ರೀ ಸೆವೆಂಟಿ ಬಗ್ಗೆ ಮಾತಾಡೋದಿಲ್ಲ ಎನ್ ಆರ್ ಸಿ ಬಂತು ಇಲ್ಲ ಇವತ್ತು ಬಾಂಗ್ಲಾದಲ್ಲಿ ಪಾಕಿಸ್ತಾನದಲ್ಲಿ ಎಷ್ಟು ಜನ ಇದ್ದಾರೆ ಇಪ್ಪತ್ತೇಳು ಪರ್ಸೆಂಟ್ ಇತ್ತು ಸ್ವಾತಂತ್ರ್ಯದಲ್ಲಿ ಈಗ ಮೂರು ಪರ್ಸೆಂಟ್ ಹಿಂದೂಗಳಿದ್ದಾರೆ ಎಲ್ಲಿ ಹೋಯಿತು ಯಾಕೆ ಯಾರು ರಕ್ಷಣೆ ಕೊಡಬೇಕು ಎನ್ನರೂ ಅವರಿಗೆ ಇಲ್ಲಿ ಪೌರತ್ವ ಕೊಡುವಂಥ ಅದಕ್ಕೂ ವಿರೋಧ ಯಾಕೆ ಅದೇ ತುಷ್ಟೀಕರಣ ಒಂದೇ ನಮಗೆ ಓಟ್ ಬ್ಯಾಂಕ್ ಪಾಲಿಟಿಕ್ಸ್ ನಾವು ಒಂದಾಗಿ ಒಟ್ಟಾಗಿ ಹೋಗುವಂತಲ್ಲ ನಾವು ವಿಭಜನೆ ಮಾಡಿ ಕೂಡಿದಷ್ಟು ನಾವು ಅಧಿಕಾರವನ್ನು ಪಡೆದು ಇದು ಒಳ್ಳೆಯದಲ್ಲ ಇದರ ಬಗ್ಗೆ ನಮ್ಮ ಹೋರಾಟ ಖಂಡಿತ ಇದೆ ನಾವು ಸೋಲಿ ಗೆಲ್ಲಿ ಬಿ ಜೆ ಪಿ ಹೋರಾಟ ಇದು ಒಂದು ಎಲ್ಲರನ್ನೂ ಒಂದು ಕೂಡಿ ನಾವು ರಾಜಕಾರಣ ಮಾಡಿ ಅಭಿವೃದ್ಧಿ ರಾಜಕಾರಣ ಮಾಡ್ತಾ ತುಂಡು ಮೂರು ತುಂಡು ಮಾಡಿ ರಾಜಕೀಯ ನಾಳೆ ನಾನ್ನೂರು ಸೀಟ್ ಗೆಲ್ಲಬೇಕು ಅಂತ ಎಲ್ಲರನ್ನು ಮೂರು ತುಂಡು ಮಾಡಿ ರಾಜಕಾರಣ ಮಾಡುವಂಥ ರಾಜಕಾರಣದ ಅನಿವಾರ್ಯತೆ ಅವಶ್ಯಕತೆ ನಮಗಿಲ್ಲ ನಮಗೊಂದು ರಾಷ್ಟ್ರೀಯತೆಯಿಂದ ವಿಚಾರಧಾರೆಯಿಂದ ಬಂದವರನ್ನು ಆ ರಾಷ್ಟ್ರೀಯತೆ ವಿಚಾರಧಾರದಲ್ಲಿ ದಾರಿಯಲ್ಲೇ ನಾವು ಓಟಿಗೆ ಹೋಗ್ತೇವೆ ಗೆಲ್ತೇವೋ ಸೋಲ್ತೇವೋ ಅನ್ನೋದನ್ನು ಪ್ರಶ್ನೆ ಅದೇ ಗೆದ್ದೇ ಗೆಲ್ತೇವೆ ಯಾಕೆಂದರೆ ನಾವು ಮಾಡಿದ ಕೆಲಸಗಳು ಕಾಣ್ತಾ ಉಂಟು ಇವತ್ತೊಂದು ವಾಟ್ಸಪ್ ಅಲ್ಲ ಇವತ್ತು ಮಾಧ್ಯಮ ನೋಡಿ ನೀವು ಆರು ಗಂಟೆ ನಂತರ ಎಂಟು ಗಂಟೆ ನೋಡಿ ಮಾಧ್ಯಮದಲ್ಲಿ ಗೊತ್ತಾಗ್ತದಲ್ಲ ಇನ್ನು ಬೇರೆ ಬೇಕು ಅದಕ್ಕೆ ನಾವು ವಾಟ್ಸಪ್ಪಲ್ಲಿ ನಮ್ಮ ಬಿಜೆಪಿಯಲ್ಲಿ ಏನೋ ಬೇಕಾದರೂ ಹಾಕ್ತೇವೆ ಮಾಧ್ಯಮ ಸುಳ್ಳು ಹೇಳ್ತದಾ ಇನ್ನೀಗ ಮೊನ್ನೆ ಮಾಧ್ಯಮದಲ್ಲೂ ಹೇಳಿದರು ಮಾಧ್ಯಮ ಎಲ್ಲ ಬಿಜೆಪಿಗೆ ಹೇಳದಂತೆ ಅಂತೆ ಎಲ್ಲ ಬಿಜೆಪಿಯ ಪರವಾಗಿ ಮಾತಾಡ್ತಾರಂತೆ ಯಾಕೆ ಅಂತೇಳಿದ್ ಇದು ಸೋಲಿನ ಸುಳಿ ನಿನ್ನೊಬ್ಬರು ಚೀಮಾರಿ ಹಾಕಿಕೊಂಡರು ಇವರ ಮೇಕ್ ಇನ್ ಇಂಡ್ಯಾದವರು ಇಂಡಿಯಾ ಕಂಪೆನಿಯಲ್ಲಿದ್ದಾರೆ ಕೇಜ್ರಿವಾಲ್ರು ನಾನು ಅನಾವಶ್ಯಕವಾಗಿ ಜೈಲಿಗೆ ಹಾಕಿದರು ಅಂತ ಹೇಳಿದ್ದು ಚೀಮಾರಿ ಹಾಕಿದ್ದು ಸುಪ್ರೀಂ ಕೋರ್ಟ್ ನಾಚಿಕೆ ಇಲ್ಲ ಎಲ್ಲ ಬೈಲಲ್ಲಿದ್ದಾರೆ ಕಾಂಗ್ರೆಸ್ನವರು ಯಾರು ಬೈಲಲ್ಲಿಲ್ಲ ಕೇಸುಗಳಾಗ್ತಾ ಇಲ್ಲ ಯಾವುದು ಹಿಂದಿನ ಕಾನೂನು ತಿದ್ದುಪಡಿ ಮಾಡಲಿಕ್ಕೆ ಬಿಡ್ತಾ ಇಲ್ಲ ತಿದ್ದುಪಡಿ ಮುಟ್ಟಿದಾಗ ಗಲಾಟೆ ಮಾಡ್ತಾರೆ ಓ ಸಂವಿಧಾನವನ್ನು ಬದಲಾಯಿಸ್ತೀರಿ ಅಂತ ಸಂವಿಧಾನ ಬದಲಾಗಲಿಕ್ಕೆ ಅಲ್ಲಿ ನಾನೂರಾದರೆ ನಾನೂರೆಲ್ಲ ಜೀವಂತ ಮನುಷ್ಯರು ಇರುವುದಲ್ಲಿ ಎಲ್ಲ ಒಕ್ಕಳ ಅಲ್ಲ ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತಿಂದ ನೋಡಿ ಅಂತ ಇತ್ತು ಈಗ ಒಕ್ಕಲತನದಲ್ಲಿ ಯಾವ ಎಂಪಿಗಳು ಇಲ್ಲ ಅದು ಯೋಚನೆ ಮಾಡಬೇಕು ಇದು ಸಾರ್ವಭೌಮ ರಾಷ್ಟ್ರ ಇದು ಯಾರೇ ಎಂ ಪಿಗಳಿರಲಿ ಈ ಸಾರ್ವಭೌಮ ರಾಷ್ಟ್ರದಲ್ಲಿ ಇಂಥ ಒಂದು ವಿಷಯವನ್ನು ತೆಗೆಯುತ್ತಾರೋ ಬಿ ಜೆ ಪಿ ಬಂದರೆ ಸಂವಿಧಾನವನ್ನೇ ಹಾಳು ಮಾಡ್ತಾರೆ ಅಂತೇಳಿ ಇದು ಬಾಲಿಷವಾದ ಸ್ಟೇಟ್ಮೆಂಟ್ ಯಾಕಂದರೆ ಡೆಸ್ಪರೇಟ್ ಆ್ಯಕ್ಷನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಇದು ಯಾವತ್ತೂ ಡೆಸ್ಪೊರೇಟೆ ಡೆಸ್ಪರೇಟೆಡ್ ಡೆಸ್ಪರೇಟೆ ಇವರು ಯಾವ ಏನೊಂದು ಮೇಜರ್ ಇಶ್ಯೂಗಳಲ್ಲಿ ಹೋರಾಟ ಮಾಡಿ ಒಂದು ಎದುರು ಮಾತಾಡುವಂಥ ಇಲ್ಲ ಬರೀ ನನ್ನ ಕ್ಯಾಂಡಿಡೇಟು ಡಾಮರು ಮಳೆ ಬರಲಿಲ್ಲ ಇದು ವಿಚಾರಧಾರೆಗಳು ನಮಗೆ ಇದು ನಾವು ರಾಷ್ಟ್ರೀಯ ವಿಚಾರಧಾರೆಯಲ್ಲಿ ಹೋರಾಟ ಮಾಡೋರು ರಾಷ್ಟ್ರೀಯ ವಿಚಾರಧಾರೆಯಲ್ಲಿ ಜನರ ಮುಂದಿಡ್ತೇವೆ ಜನರು ನಮ್ಮನ್ನು ಇಷ್ಟು ವರ್ಷ ನಂಬಿದ್ದಾರೆ ಹದಿನೈದು ಅಥವಾ ಇಪ್ಪತ್ತೈದು ವರ್ಷ ಮೋದಿಯವರ ನೇತೃತ್ವವನ್ನು ನಂಬಿದ್ದಾರೆ ಇನ್ನೂ ನಾವು ಅಚಲವಾದ ನಂಬಿಕೆ ಎಲ್ಲ ಯುವಕರಲ್ಲಿದೆ ಮಹಿಳೆಯರಲ್ಲಿದೆ ಹಾಗೆ ಏನೂ ಬದಲಾವಣೆ ಇಲ್ಲ ಎಲ್ಲ ನೆಮ್ಮದಿ ನೆಮ್ಮದಿಯಿಂದ ಇರಿ ನಾನ್ನೂರು ಸೀಟು ಬಂದು ನಮಗೆ ಯೋಗ್ಯವಾದ ಬಹುಮತ ಇದ್ದು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಕ್ಕೊಂಡು ಮಾತ್ರ ಬದಲಾವಣೆ ಮಾಡ್ತಾ ಬರುತ್ತೆ ಸರ್ವಾದಾಯಕದಿಂದ ಯಾವತ್ತೂ ಸಂವಿಧಾನವನ್ನು ಬದಲಾವಣೆ ಬದಲಾವಣೆ ಮಾಡುವಂಥ ನಾನ್ನೂರು ಎಂ ಪಿಗಳು ನಮ್ಮವರು ಖಂಡಿತ ಅಲ್ಲ ಇದ್ದರೂ ಸಹ ನಾವು ಅದಕ್ಕೆ ನಮ್ಮ ಎಲ್ಲರೂ ವಿರೋಧ ಇದೆ ಎಸ್ ಧನ್ಯವಾದಗಳು ಸರ್ ಉತ್ತರವನ್ನು ಕೊಡ್ತೀರಾ ಅವರ ವಿಚಾರಗಳಿಗೆ ಅಲ್ಲ ನಾವು ಅದೇ ಹೇಳಿದ್ದೇವಲ್ಲ ಇವತ್ತು ಉದ್ಯೋಗ ಬೇಡ ಅಂತ ಹೇಳಿದರು ಈಗ ನಮಗೆ ಪುತ್ತೂರಿಗೆ ಕೆ ಎಮ್ ಎಫ್ ಬರಬೇಕು ಅನ್ನುವಂಥದ್ದು ನಮ್ಮ ಒಂದು ಕಲ್ಪನೆ ಇದೆ ನಮ್ಮ ಶಾಸಕರದ್ದು ಯಾಕೆ ಅದು ಕಲ್ಪನೆ ಇದೆ ನಮ್ಮವರಿಗೆ ಉದ್ಯೋಗ ಸಿಗಬೇಕು ಅಂತ ಹೇಳುವಂಥ ಒಂದು ಕಲ್ಪನೆ ಇದೆ ಅದರಿಂದ ನಾವು ಮತ್ತೆ ಹೇಳ್ತೇವೆ ನಾವು ಅವರು ಹೇಳಿದ ಹಾಗೆ ಅಭಿವೃದ್ಧಿಯ ವಿಚಾರಗಳೇ ಚರ್ಚೆಗಳಾಗಬೇಕು ಅನ್ನೋಂಥದ್ದು ನಾವು ಕೂಡ ಹೇಳುವಂಥದ್ದು ಅಭಿವೃದ್ಧಿಯ ವಿಚಾರಗಳೇ ಚರ್ಚೆಗಳಾಗಬೇಕು ಮತ್ತು ರೋಡು ಅದು ಬೇಡ ಇದು ಅಲ್ಲ ರೋಡುಗಳೂ ಬೇಕು ಅದೇ ರೀತಿ ಊರೂ ಅಭಿವೃದ್ಧಿ ಆಗಬೇಕು ಈ ಉದ್ಯೋಗವು ಸೃಷ್ಟಿಯಾಗಬೇಕು ಅನ್ನುವಂಥದ್ದು ನಮ್ಮ ಕಲ್ಪನೆ ಖಂಡಿತವಾಗಿಯೂ ನಾವು ಅದರಲ್ಲಿ ಯಶಸ್ವಿಯನ್ನು ಕಾಣ್ತೇವೆ ನಾವು ಅಭಿವೃದ್ಧಿಯ ವಿಚಾರವನ್ನು ಇಟ್ಕೊಂಡು ಹೋಗ್ತೇವೆ ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಏನು ಇವತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ತಂದು ಮಹಿಳೆಯರಿಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಅಥವಾ ಗೃಹ ಜ್ಯೋತಿಯನ್ನು ತಂದು ಏನು ಶಕ್ತಿಯನ್ನು ಕೊಟ್ಟಿದ್ದಾವ ಆ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು ಜನರ ಪ್ರತಿ ಮನೆ ಮನೆಗಳಿಗೆ ಹೋಗ್ತೇವೆ ಇವತ್ತು ಇವತ್ತು ಕೂಡ ನಮಗೆ ಒಬ್ಬರು ಬಿ ಜೆ ಅವರು ಹೇಳಿದರು ಒಂದು ವೇಳೆ ನಿಮ್ಮ ಪದ್ಮರಾಜರು ಏನಿದ್ದಾರೆ ಅವರಲ್ಲಿ ನಮ್ಮ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿದ್ದರೆ ನಾವು ಇವತ್ತು ನಿಶ್ಚಿಂತೆಯಿಂದ ನಾಲ್ಕು ಲಕ್ಷ ಓಟಿಗೆ ಗೆಲ್ತಿದ್ದೇವೆ ಅನ್ನೋ ಮಾತನ್ನು ಒಬ್ಬರು ಬಿ ಜೆ ಪಿಯ ಮಿತ್ರರು ಹೇಳಿದರು ಯಾಕಂತ ಎಲ್ಲ ಪಕ್ಷದಲ್ಲೂ ನಮ್ಮ ಮಿತ್ರರು ಇದ್ದಾರೆ ಆ ಮಾತನ್ನು ಹೇಳಿದರು ನಮಗೆ ನಮ್ಮ ಅಭ್ಯರ್ಥಿಯ ಬಗ್ಗೆ ಹೆಮ್ಮೆ ಇದೆ ನಮ್ಮ ನಾಯಕರ ಬಂಗ ಬಗ್ಗೆ ಹೆಮ್ಮೆ ಇದೆ ಈ ದೇಶದ ಬಗ್ಗೆ ನಮಗೆ ಹೆಮ್ಮೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಖಂಡಿತವಾಗಿಯೂ ನಾವು ಇದರಲ್ಲಿ ಗೆಲ್ತೇವೆ ಅನ್ನುವ ವಿಶ್ವಾಸದೊಂದಿಗೆ ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಎಸ್ ಧನ್ಯವಾದಗಳು ಬಹಳಷ್ಟು ವಿಚಾರಗಳನ್ನು ತಾವು ಉಲ್ಲೇಖವನ್ನು ಮಾಡಿದ್ರಿ ಜೊತೆಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿರುವಂತಹ ವಿಚಾರಗಳನ್ನು ಕೂಡ ಹೇಳಿದ್ರಿ ಅಂದ್ರೆ ಎಲ್ಲವೂ ಕೂಡ ಚುನಾವಣೆಗೆ ನಿಂತ ಅಭ್ಯರ್ಥಿಗಳಿಗೆ ನಿಂತು ಆ ಮೂಲಕ ನಮ್ಮ ಊರು ಅಭಿವೃದ್ಧಿ ಆಗಬೇಕು ಆ ಮೂಲಕ ತಮ್ಮ ಮೂಲಕ ಅದು ಅವರಿಗೆ ತಲುಪಿ ಅವರು ಸಂಬಂಧಪಟ್ಟ ಅಲ್ಲಿ ಪ್ರಯತ್ನವನ್ನು ಪಟ್ಟು ಆ ಮೂಲಕ ನಮ್ಮ ಊರು ನಮ್ಮ ಗ್ರಾಮ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯ ಕೂಡ ಆಗಿರುವಂಥದ್ದು ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿ ಗ್ರಾಮಗಳ ಗ್ರಾಮದ ಜನರ ಮಧ್ಯೆ ಸಂಘರ್ಷವನ್ನು ಉಂಟು ಮಾಡುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಅಲ್ಲ ಆರೋಗ್ಯಕರ ಚರ್ಚೆಯ ಮೂಲಕ ಈ ಒಂದು ಜನರ ಒಂದು ಆಶೋತ್ತರಗಳನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು ನಮಸ್ಕಾರ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ